नारायणाय परिपूर्ण गुणानवार विश्वोदय स्थितिलयो नियति प्रदाय ज्ञान प्रदाय विबुधा सुख्य दुख सत्कारणार विताय नमो नमस्ते। धर्म विज्ञान वैराग्य परमेश्वर शालिनः आनंद तीर्थ भगवत पादान मुंदे निरंतरम नमोस्तु तात्विका देवाः विष्णु भक्ति परायणाः धर्मार्गे प्रेरयन्तु हन्त सर्वयोगिः वक्रतुंड महाकाल सूर्यकोट सप्रभ निर्विघ्न कुरु मे देव सर्वकार्य सर्वदा नवमी न्याय सुधाधिकृतजयमणि श्रीपादरत्नमणि व्यासार्यान् विविधागमाब्धिभिरां श्रीवादिराजानपि वंदे हंसवरान् रघुत्तम गुरुन् वैदग्ध्य वारान्निधिन् श्री सत्यव्रत राघवेन्द्रमुनिपान् सद्गो सद्ध्यानपान् सत्यधीर करब्जोत्थ ज्ञान वैराग्य सागरः सत्यज्ञानाख्यतरणिः स्वान्तध्वान्तं निपुंसतु विद्याचार्यं वेदज्ञानाब्धिचन्द्रं दुर्मतध्वान्तमार्तण्डं सत्यध्यानमुनिं भजे सत्याभिज्ञकरब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवमिन्यान् सुधार्तान् शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकरं सत्यात्मानं इतिं भजे विद्यापीठ विधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलि पर्यन्तं गुरूणां भक्तिं स्मरेत् तेन विघ्नाः पुनश्यन्ति सिद्ध्यन्ति च मनोरथाः। श्री गुरुभ्यो नमः। हरि ओम्। 26ನೇ ಅಧ್ಯಾಯ 281 281 ಆ ಶ್ಲೋಕ ಇವತ್ತು ಪ್ರಾರಂಭ ಮಾಡ್ತಾ ಇರೋದು। ದ್ರೋಣಾಚಾರ್ಯರು ಅಶ್ವತ್ಥಾಮಹತಃ ಎಂಬ ವಾಕ್ಯ ಧರ್ಮರಾಜ ಹೇಳ್ತಾನೆ। ಅಶ್ವತ್ಥಾಮ ಎಂಬಂತಹ ಅಶ್ವತ್ಥಾಮ ಸತ್ವದ ಅಂತ ಹೇಳಿದ್ದು ವಾಕ್ಯ ಶಬ್ದಕ್ಕೆ ಅರ್ಥವಾಗುತ್ತೆ। ಆದ್ರೆ ಅನಭಿಪ್ರಾಯ ಇದ್ದು ಆನೆ ಸತ್ತು ಹೋಯಿತು ಅಂತ ಅವನು ಹೇಳಿದ್ದು। ಆದ್ರೆ ದ್ರೋಣಾಚಾರ್ಯರು ತನ್ನ ಮಗನೇ ಸತ್ತು ಹೋಗಿದ್ದಾನೆ ಅಂತನ್ನುವುದಾಗಿ ತಿಳಿದುಕೊಂಡು ಆಮೇಲೆ ಶಸ್ತ್ರವನ್ನ ವಿಸರ್ಜನೆ ಮಾಡಿದ್ದಾರೆ। ಆಗ ಭೀಮಸೇನ ದೇವರು ಹಾಗೂ ಆಕಾಶದಲ್ಲಿರ್ತಕ್ಕಂತಹ ಅನೇಕ ಋಷಿಗಳು ಅವರಿಗೆ ಉಪದೇಶ ಮಾಡ್ತಾರೆ, ನೀವು ಪರಧರ್ಮ ಉಪಜೀವನ ಮಾಡಬೇಡಿ, ನಿಮ್ಮ ಧರ್ಮದಲ್ಲಿ ಏನೇ ಆಸಕ್ತರಾಗಿರ್ಬೇಕು, ಆದ್ರಿಂದ ಇದನ್ನು ಬಿಟ್ಬಿಡ್ಬೇಕು ಅಂತ ಹೇಳಿದಾಗ ಅವರು ಆ ತಮ್ಮ ಶಸ್ತ್ರವನ್ನ ಬಿಟ್ಟಿದ್ದಾರೆ। ಆಗ ದೃಷ್ಟದ್ಯುಮ್ನನಿಗೆ ಇನ್ನೂ ಕೋಪ ಇದೆ। ಅವನು ದೃಷ್ಟದ್ಯುಮ್ನ ಪಾಂಡವೈ ವಾರ್ಯಮಾಣೋಪ್ಯಕಾತ್ ಖಡ್ಗಂ ಚರ್ಮ ಚಾದಾಯ ತತ್ರ ಚಿತ್ವಾಸಿನಾ ತಸ್ಯ ಶಿರಃ ಪುನಶ್ಚ ರಥಂ ಸ್ವಕೀಯಂ ತ್ವರಯಾ ಸಮಸ್ಥಿತಃ ದೃಷ್ಟ್ವಾ ಕೃಪಸ್ಥಂ ಸುಭೃಶಂ ಭಯಾರ್ದಿತಃ ಸಂಪ್ರಾದ್ರವತ್ ವಾಜಿನಮೇಕಮಸ್ಥಿತಃ। ಆ ದೃಷ್ಟದ್ಯುಮ್ನ ಅವನು ದ್ರೋಣಾಚಾರ್ಯನ ಕೊಲ್ಲಬೇಕು ಅಂತ ಬರ್ತಾನೆ, ಖಡ್ಗವನ್ನು ಹಿಡ್ಕೊಂಡು ಅವನು ಕೊಲ್ಲಬೇಕು ಅಂತ ಮೊದಲಿಗೊಂದ್ಸಲ ಪ್ರಯತ್ನ ಮಾಡಿರ್ತಾನೆ, ಆಗ ಆಗಿರೋದಿಲ್ಲ। ಈಗ ಮತ್ತೆ ಪುನಃ ಹೇಗೂ ರಥದಲ್ಲಿ ಕೂತಿದ್ದಾರೆ, ಹೊಡೆಯೋಣ ಅಂತ ಬರ್ತಾನೆ। ಅವರು ದೇಹ ಬಿಟ್ಟಿದ್ದಾರೆ ಅಂತ ಪರಮಾತ್ಮ ನೋಡಿದ್ದಾನೆ, ಪಾಂಡವ ನೋಡಿದ್ದಾರೆ, ಗೌತಮ ಕೃಪಾಚಾರ್ಯ ನೋಡಿದ್ದಾರೆ। ಯಾಂತಂ ಸ್ವಲೋಕಂ ದದಶುಹು ವಿಹಾಯಸ, ಆಕಾಶ ಮಾರ್ಗದಿಂದ ಹೋಗತಕ್ಕಂತಹ ಜೀವನ ನೋಡಿದ್ದಾರೆ, ಆದ್ರೆ ಇವನಿಗೆ ಗೊತ್ತಿಲ್ಲ। ಹೀಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಪಾಂಡವೈಹಿ ವಾರ್ಯಮಾಣ, ಪಾಂಡವರೆಲ್ಲ ಹೇಳ್ತಾರೆ ಬೇಡ ಬೇಡ ಏನ್ ಮಾಡ್ತಾ ಇದ್ದಿ ನೀನು, ಆದರೂ ಅದನ್ನ ವಿಚಾರ ಮಾಡದೇನೆ ಖಡ್ಗಂ ಚರ್ಮ ಚಾದಾಯ ತತ್ರ, ಖಡ್ಗವನ್ನ ಹಾಗೂ ಚರ್ಮವನ್ನ ತೆಗೆದುಕೊಂಡು ಬಂದು ಆ ಖಡ್ಗದಿಂದ ಅವರ ಕುತ್ತಿಗೆಯನ್ನ ಕತ್ತರಿಸ್ತಾರೆ। ಕತ್ತರಿಸಿ ತಸ್ಯ ಶಿರ ಪುನಶ್ಚ ರಥಂ ಸ್ವಕೀಯಂ ತ್ವರ್ಯಾಂ, ಅವನು ಕತ್ತರಿಸಿಬಿಟ್ಟ, ಮತ್ತೆ ಪುನಃ ತನ್ನ ರಥದಲ್ಲಿ ಒಂದು ಕೂತಿದ್ದಾನೆ। ಅತೀ ಭಯಂಕರವಾದ ಘೋರವಾಗಿರ್ತಕ್ಕಂತಹ ದೃಶ್ಯ ಅದು, ಅದನ್ನ ನೋಡಿ ಕೃಪಾಚಾರ್ಯ ಭಯವಾಗಿಬಿಡ್ತು, ಏನಿದು ಈ ತರ ಆಗಿ ಹೋಯ್ತಲ್ಲ ಅಂತ ಭಯಪಟ್ಟು ಸುಭೃಶಂ ಭಯಾರ್ಜಿತ, ಬಹಳ ಭಯವಾಗಿ ಆಗಿಂದಾಗಿ ಓಡ್ಬಿಡ್ತಾರ ಅವ್ರಿಗೆ। ಒಂದು ಕುದುರೆ ಮೇಲೆ ಕೂತ್ಕೊಂಡು ವಾಜಿನ ಏಕಮಾಸ್ತಿತ, ಒಂದು ಕುದುರೆ ಮೇಲೆ ಕೂತ್ಕೊಂಡು ಓಡಿಬಿಡ್ತಾರೆ,
ಈ ರೀತಿಯಾಗಿ ದೃಷ್ಟದ್ಯುಮ್ನ ಆ ದ್ರೋಣಾಚಾರ್ಯ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ಅದು ಭಯಾನಕವಾದ ದೃಶ್ಯ, ಅದು ಎಲ್ಲರ ಮನಸ್ಸಿಗೂ ಕಷ್ಟವಾಗ್ತದೆ. ಸಂಚಿನ್ನೆ ದ್ರೋಣ ಶಿರಸಿ ಗರ್ಹಯಾಮಾಸ ವಾಸವಿಹಿ ಯುಧಿಷ್ಠಿರಂಚ ಪಾಂಚಾಲ್ಯಂ ಸಾತ್ಯಕಿಶ್ಚಾಪಿ ಕೋಪಿತಃ. ಯಾವಾಗ ಆ ದ್ರೋಣಾಚಾರ್ಯರ ಶಿರಸ್ಸನ್ನ ಕತ್ತರಿಸಿ ಹಾಕಿಬಿಡ್ತಾನೆ, ಆಗ ಅರ್ಜುನ ಅವನಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಗರ್ಹಯಾಮಾಸವಾದ ಸಿಟ್ಟಿಗೆ ಬಂದು ಬೈಲಿಕ್ಕೆ ಪ್ರಾರಂಭ ಮಾಡ್ತದೆ. ಏನಿದು ಅನ್ಯಾಯ ಇದು, ಯುಧಿಷ್ಠಿರಂತ ಪಾಂಚಾಲಿ ಅದಕ್ಕೆ ಹೇಳ್ತಾನೆ. ಆ ದುಷ್ಟದ್ಯುಮ್ನಿಗೂ ಹೋಯ್ತಾನೆ, ಯುಧಿಷ್ಠ ತಡಿಲಿಲ್ಲ ಆದ್ರೆ ಅವನಿಗೂ ಹೋಯ್ತಾನೆ, ಎಲ್ಲರಿಗೂ. ಸಾತ್ಯಕಿಶ್ಚಾಪಿ ಕೋಪಿತ, ಸಾತ್ಯಕಿ ಅವನಿಗೂ ಸಿಟ್ಟು ಬಂದಿದೆ. ಆಗ ದೃಷ್ಟದ್ಯುಮ್ನ ಸ್ವತೌ ಆಹ ಕಥಂ ಭೂರಿಶ್ರವಾಹತಃ ಇದಿತಂ ಸಾತ್ಯಕಿ ಕ್ರುದ್ಧ ಗದಾಪಾಣಿ ಸಮಭ್ಯಾತ್ ಆಹ್ವಾಯಾಮ ಪಾಂಚಾಲ್ಯ ತಂ ಧೃತಾಸಿ ರವಿಸ್ಮಯ. ಸಾತ್ವಿಕಿ ಯಾವಾಗ ಸಿಟ್ಟಿನಿಂದ ಮಾತಾಡ್ತಾನೆ, ಆಗ ದೃಷ್ಟದ್ಯುಮ್ನ ಹೇಳ್ತಾನೆ, ಹೌದಾ ಹಾಗಾದ್ರೆ ನೀನು ಭೂರಿಶವನನ್ನ ಹೇಗೆ ಕೊಂದ್ರು ಹೇಳ್ರಿ, ಅವನು ಇದೇ ರೀತಿಯಾಗಿ ಖಡ್ಗದಿಂದ ಕತ್ತರಿಸಿ ಹಾಕಿದ್ರಲ್ಲ ಹಾಗೆ ನಾನು ಮಾಡಿದ್ದು ಅಂತ ಅಭಿಪ್ರಾಯದಿಂದ ಅವನು ಹೇಳ್ತಾನೆ. ಆಗ ಸಾತ್ವಿಕ ಸಿಟ್ಟು ಬರ್ತದೆ, ಸಿಟ್ಟಿಗೆ ಬಂದು ಅವನು ಗದಾ ತಗೊಂಡು ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. ಸಾತ್ವಿಕಿ ದೃಷ್ಟದ್ಯುಮ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. ಆಹ್ವಯಾಮಾಸ ಪಾಂಚಾಲ್ಯ ತಂ ಧೃತಾಸಿ ಅವಿಸ್ಮಯ. ಅವಾಗ ದೃಷ್ಟದ್ಯುಮ್ನ ಅಂತಾನೆ, ಏನ್ ದೊಡ್ಡ ಬಾ, ನಾನೇನು ಕಡಿಮೆ ಇದ್ದೀನ, ನನಗೆ ಬೇಕಾದ ಸಾಮರ್ಥ್ಯ ಇದೆ ಅಂತ ಖಡ್ಗವನ್ನ ಕೈಯಲ್ಲಿ ಹಿಡ್ಕೊಂಡು ಅವನು ಯುದ್ಧಕ್ಕೆ ಬರ್ತಾನೆ. ಬಾ ಯುದ್ಧಕ್ಕೆ ಬಾ, ನಾನು ಯುದ್ಧ ಮಾಡ್ತೀನಿ ಅಂತ. ನೋಡ್ರಿ, ಪಾಂಡವರಲ್ಲಿ ಯುದ್ಧ ಪ್ರಾರಂಭವಾಯ್ತು, ಒಂದು ಕಡೆಗೆ ದೃಷ್ಟದ್ಯುಮ್ನ, ಇನ್ನೊಂದು ಕಡೆಗೆ ಸಾತ್ವಿಕಿ, ಎಲ್ಲರೂ ಇದ್ದಾರೆ. ಕೃಷ್ಣ ಇದ್ದಾನೆ, ಧರ್ಮರಾಜ ಇದ್ದಾನೆ, ಭೀಮಸೇನ ದೇವರು ಇದ್ದಾರೆ, ಅರ್ಜುನ ಇದ್ದಾನೆ, ಎಲ್ಲರೂ ಇದ್ದಾರೆ. ಆಗ ತದಾ ಜಗ್ರಾಹ ಶೈನೇಯಂ ಭೀಮ ಕೃಷ್ಣ ಪ್ರಚೋದಿತ ಶಮಯಾಮಾಸ ಪಾರ್ಥಂಚ ಪಾಂಚಾಲ್ಯ ಸ್ನೇಹ ಯಂತ್ರಿತ. ಆಗ ಕೃಷ್ಣ ಭೀಮನಿಗೆ ಹೇಳ್ತಾನೆ, ಭೀಮ ಆ ಸಾತ್ವಿಕನ ಸ್ವಲ್ಪ ಹಿಡ್ಕೋಪ, ಯುದ್ಧ ಎಲ್ಲ ಮಾಡೋದು ಬೇಡ ಅಂತ ಅವನನ್ನ ಕೈಯಿಂದ ಹಿಡಿದು ತಡಿತಾನೆ. ಆಮೇಲೆ ಅರ್ಜುನಿಗೂ ಹೇಳ್ತಾನೆ, ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಪಾಂಚಾಲ್ಯ ಸ್ನೇಹ ಯಂತ್ರಿತ, ಆ ದುಷ್ಟದ್ಯುಮ್ನ ಮೇಲೆ ಸ್ನೇಹ. ಹೀಗಾಗಿ ಅರ್ಜುನಿಗೂ ಸಮಾಧಾನ ಮಾಡ್ತಾನೆ, ಅರ್ಜುನ ಯಾಕೆ ನೀನು ಈಗ ಸಮಾಧಾನ ಮಾಡ್ಕೊಳ್ತೀವಿ, ಮಾಡ್ಕೋದು ಬೇಡ, ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಮತ್ತೆ ಪುನಃ ಪರಸ್ಪರವಾಗಿ ಸ್ನೇಹ ಬರುವಂತೆ ಕೃಷ್ಣ ಅಲ್ಲಿ ತಾನು ವ್ಯವಹಾರವನ್ನು ಮಾಡಿಸ್ತಾನೆ. ಅದನ್ನ ಶ್ರೀಮದಾಚಾರ್ಯ ಹೇಳ್ತಾರೆ, ತೇ ವಾಸುದೇವೇನ ತದಾ ಸುಶಿಕ್ಷಿತಾಹ ಸ್ನೇಹಂ ಪುನಃ ಪೂರ್ವವದಾ ಪುರುತ್ತಮಂ ಯತ್ತಾಶ್ಚ ಯುದ್ಧಾಯ ಸಮುದ್ಯತಾಶ್ಚ ತದಾಗಮ ದ್ರೌಣಿರಪ್ಯಾಪ್ತಧನ್ವಾ. ಪರಮಾತ್ಮ ಎಲ್ಲರಿಗೂ ಬುದ್ಧಿವಾದವನ್ನು ಹೇಳ್ತಾನೆ, ಏನಿದು ಯಾಕೆ ಜಗಳಾಡ್ತೀರಿ, ಯಾಕೆ ಸಿಟ್ಟಿಗೆ ಬರ್ತೀರಿ ಅಂತ ಪರಸ್ಪರವಾಗಿ ಎಲ್ಲರಿಗೂ ಸ್ನೇಹ ಬರುವಂತೆ ತಾನು ಮಾತುಗಳನ್ನು ಹೇಳಿ ಅವರಿಗೆ ಸಮಾಧಾನ ಮಾಡಿದ್ದಾನೆ. ಎಲ್ಲರೂ ಮತ್ತೆ ಮೊದಲಿನ ಹಾಗೆ ಸ್ನೇಹವನ್ನು ಹೊಂದಿದ್ದಾರೆ, ಸುಖವಾಗಿದ್ದಾರೆ. ಮತ್ತೆ ಏನು ಯುದ್ಧಕ್ಕೆ ಹೋಗಬೇಕು ಅಂತ ಎಲ್ಲರೂ ಸಿದ್ಧರಾಗ್ತಾರೆ. ಯತ್ತಾಶ್ಚ ಯುದ್ಧಾರ ಸಮುದ್ಧತಾಶ್ಚ, ತಮ್ಮ ಎಲ್ಲ ಆಯುಧವನ್ನ ತೆಗೆದುಕೊಂಡು ಮತ್ತೆ ಪುನಃ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ತದಾಗಮ ದ್ರೌಣಿರ ಪ್ಯಾಪ್ತಧನ್ವಾ. ಆಗ ಅಶ್ವತ್ಥಾಮಾಚಾರ್ಯರು ಧನುಸ್ಸನ್ನು ತೆಗೆದುಕೊಂಡು ಅಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಶ್ರಿತ್ಯ ತಾತಂ ನಿಹತಂ ಪ್ರತಿಜ್ಞಾ ಚಕಾರ ನಿಶೇಷ ರಿಪು ಪ್ರಮಾಥನೆ ನಾರಾಯಣಾಸ್ತ್ರಂ ವಿಸರ್ಜ ಕೋಪ ತದಾ ಭೀತಾ ಭೀಮ ಮೃತೆ ಸಮಸ್ತಾಹ. ಅವ್ರಿಗೆ ಗೊತ್ತಾಗ್ತದೆ ದ್ರೋಣಾಚಾರ್ಯನ್ನ ಸಂಹಾರ ಮಾಡಿದ್ದಾರೆ, ಅವನು ಸತ್ತು ಹೋಗಿದ್ದಾರೆ ಅಂತ ತಿಳಿದುಕೊಂಡು ಕೇಳಿ
ಪ್ರತಿಜ್ಞೆ ಮಾಡ್ತಾರೆ, ಎಲ್ಲ ಶತ್ರುಗಳನ್ನ ಸಂಹಾರ ಮಾಡಿಬಿಡ್ತೀನಿ, ನಿಶೇಷ ರಿಪು ಪ್ರಮಾಥನೆ, ಯಾರ್ಯಾರಿದ್ದಾರೋ ಎಲ್ಲರೂ ಸಂಹಾರ ಮಾಡಿಬಿಡ್ತೀನಿ ಅಂತ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಆ ಪ್ರತಿಜ್ಞೆಯನ್ನ ಕೇಳಿ ಎಲ್ಲರಿಗೂ ಗಾಬರಿ ಆಗ್ತದೆ. ಆಗವರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರ ಸಂಹಾರವಾಗಬೇಕು ಅಂದ್ರೆ ಭಯಂಕರವಾಗಿರ್ತಕ್ಕಂತಹ ಘೋರವಾದ ಒಂದು ಅಸ್ತ್ರವನ್ನು ನಾನು ಬಿಡಬೇಕು. ಅದಕ್ಕಾಗಿ ಅವರು ನಾರಾಯಣಾಸ್ತ್ರ ಪ್ರಯೋಗವನ್ನು ಮಾಡ್ತಾರೆ. ನಾರಾಯಣಾಸ್ತ್ರ ವಿಸರ್ಜ ಕೋಪ, ಸಿಟ್ಟು, ಭಯಂಕರ ಸಿಟ್ಟು ಬಂದಿದ್ದಾರೆ, ಎಲ್ಲರಿಗೂ ಭಯ. ಇದಕ್ಕೆ ಪ್ರತಿಯಾಗಿ ಉತ್ತರವೇ ಇಲ್ಲ. ಭೀತಾಹ ಭೀಮಮೃತೆಯೇ ಸಮಸ್ತಾರ, ಭೀಮಸೇನೆಯ ಮಾತ್ರ ಏನು ಭಯ ಇಲ್ಲ, ಅವ್ರನ್ನ ಬಿಟ್ಟು ಎಲ್ಲರೂ ಭಯ ಬಂದಿದ್ದಾರೆ. ಆಗ ಧರ್ಮರಾಜ ಹೇಳ್ತಾನೆ, ಯುಧಿಷ್ಠಿರ ಪ್ರಾಹ ವಿಷಣ್ಣ ಚೇತನ ಶೈನೇರ ಪೂರ್ವ ಪ್ರತಿಯಾಂತು ಸರ್ವೇ ಸಭ್ರಾತೃಕೋಹಂ ದ್ರೌಣಿ ವರಾಸ್ತ್ರ ಭದ್ರೋ ಭವೇರಮಿತ್ಯತ್ರ ಜಗಾದ ಕೇಶವ. ಎಷ್ಟು ವಿಚಿತ್ರ ನೋಡ್ರಿ, ಧರ್ಮರಾಜನೇ ಸ್ವಯಂ ಬದಿಲ್ ಕೃಷ್ಣ ಇದ್ದಾನೆ, ರಕ್ಷಣೆ ಮಾಡ್ತಾನೆ ಅಂತಲೋ ವಿಚಾರವೇ ಇಲ್ಲ. ಬಹಳ ದುಃಖಿತನಾಗಿ ಹೇಳ್ತಾನೆ, ಶೈನೇರ ಪೂರ್ವ ಪ್ರತಿಯಾಂತ ಸರ್ವೇ, ಏ ಸಾತ್ಯಕಿ ನೀವೆಲ್ಲರೂ ಇಲ್ಲಿಂದ ಹೊರಟೋಗ್ಬಿಡ್ರಿ, ನಾವು ಅನಿವಾರ್ಯ, ನಾನು ನಮ್ಮ ಅಣ್ಣ ತಮ್ಮಂದ್ರೆ ಸತ್ತು ಹೋಗ್ತೀವಿ. ದ್ರೌಣಿ ವರಾಸ್ತ್ರ ಭಗ್ನ, ಅಶ್ವತ್ಥಾಮಾಚಾರ ಶ್ರೇಷ್ಠವಾಗಿರ್ತಕ್ಕಂತಹ ನಾಶವಂತಿ ನಾವೆಲ್ಲೂ ನಾಶವಂತೇವೆ, ಇತ್ಯತ್ರ ಏನ್ ಸಂದೇಹ ಇಲ್ಲ ಅಂತ ಮಾತಾಡಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾಕೆ ಹಾಗೆ ವಿಚಾರ ಮಾಡ್ಬೇಡ್ರಿ, ಇದಕ್ಕೆ ಪರಿಹಾರವೂ ಇದೆ. ಏನು ಪರಿಹಾರ ಅಂತಂದ್ರೆ, ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತೆ ತತ ಪ್ರಣಯಮುಶ್ಚ ಧನಂಜಯಾಧಿಕಾಃ ಸರ್ವೇ ನ ಭೀಮಸ್ತದಮುಶ್ಯ ಮೂರ್ಧ್ನಿ ಪಪಾತ ಸೋಗ್ನಾವಿವ ಸಂಸ್ಥಿತೋಗ್ನಿಃ. ಕೃಷ್ಣ ಹೇಳ್ತಾನೆ, ನಾರಾಯಣಾಸ್ತ್ರದ ಪ್ರಭಾವ ನಿಮಗೆ ಆಗಬಾರದು, ನೀವು ಅದರಿಂದ ತೊಂದರೆ ಹೊಂದಬಾರದು ಅಂತಂದ್ರೆ ಒಂದೇ ಒಂದು ಉಪಾಯ. ಏನು ಉಪಾಯ ಅದು? ಬಂದಾಗ ನೀವು ನಿಮ್ಮ ರಥದಿಂದ ಅಸ್ತ್ರಶಸ್ತ್ರಗಳನ್ನ ಬಿಟ್ಟು ಕೆಳಗಡೆ ಇಳಿದು ನಮಸ್ಕಾರ ಮಾಡಬೇಕು. ಮಾಡಿದರೆ ಅದರಿಂದ ಯಾವ ತೊಂದರೆಯೂ ಬರುವುದಿಲ್ಲ. ಹೇಳಿದಾಗ ಎಲ್ಲರೂ ಹಾಗೆ ಮಾಡ್ತಾರೆ. ಧನಂಜಯ, ಅದಕ್ಕೆ ಅರ್ಜುನ ಮತ್ತೆ ಧರ್ಮ ಎಲ್ಲರೂ ಕೆಳಗಿಳಿದು ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಆದರೆ ಭೀಮಸೇನಿಯರು ಮಾತ್ರ ಮಾಡಲಿಲ್ಲ. ಮಾಡದೇ ಇದ್ದಾಗ ಅಸ್ತ್ರ ಬರುತ್ತೆ, ಭೀಮಸೇನ ದೇವರ ತಲೆಯ ಮೇಲೆ ಬೆಂಕಿ ಸುರಿತಾ ಇದೆ, ಹಾಗೇ ಬೆಂಕಿ ಬೀಳ್ತಾ ಇದೆ. ಅದು ಹೇಗಿತ್ತು ಅಂದ್ರೆ, ಅಗ್ನಿಯಲ್ಲಿ ಅಗ್ನಿ ಬೆಂಕಿಯಲ್ಲಿ ಬೆಂಕಿ ಬಿದ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಹಾಗೆ ಭೀಮಸೇನ ದೇವರ ಮೇಲೆ ಬೆಂಕಿ ಬಿದ್ದರೆ ಏನಾಗಿಲ್ಲ. ಅದಹ್ಯಮಾನೇ ಭೀಮೇಪಿ ವನ್ನೋ ವನ್ಹಿರಿವ ಸ್ಥಿತೆ ಅವೇಷ್ಟಯದ್ವಾರಣೇನ ಪಾರ್ಥೋತ್ರಾತ್ಮ ಪ್ರಪರ್ತಯೇ ನದೇಹೇ ಪತಿತಸ್ತ್ರಾಸ್ಯ ಬಹಿರ್ವೇಷ್ಟನತಃ ಫಲಂ ತಥಾಪಿ ಸ್ನೇಹವಶಕೋ ವೇಷ್ಟಯಾಮಾಸ ಫಲ್ಗುನಃ ಅಮೋಘತ್ವಂ ನಿಜಾಸ್ತ್ರಸ್ಯ ಭೀಮಸ್ಯ ಅವಧ್ಯತಾಮಪಿ ಸಾಧಯಂತ ಅರ್ಜುನ ಕೃಷ್ಣಃ ಭೀಮಸ್ಯ ರಥಮಾರೋಹತ. ಭೀಮಸೇನ ದೇವರ ಮೇಲೆ ಬೆಂಕಿ ಸುರಿತಾ ಇದೆ, ಆದ್ರೆ ಏನಾಗಿಲ್ಲ. ಅದಕ್ಕೆ ವನ್ನೋ ವನ್ನಿರಿವ ಸ್ಥಿತಿ, ಬೆಂಕಿಯಲ್ಲಿ ಬೆಂಕಿ ಬಿದ್ರೆ ಏನಾಗತ್ತೆ? ಏನಾಗೋದಿಲ್ಲ. ಅದು ಬೇರೆ ಪದಾರ್ಥಗಳಲ್ಲಿ ಬೆಂಕಿ ಬಿದ್ರೆ ಸುಟ್ಟು ಹೋಗ್ತದೆ. ಹೀಗಾಗಿ ಅವರು ಆರಾಮಾಗಿದ್ದಾರೆ, ಭೀಮಸೇನ ದೇವರಿಗೆ ಏನು ತೊಂದರೆ ಆಗಿಲ್ಲ. ಆದ್ರೆ ಅಜ್ಜನ ಮಾತ್ರ ಭಯ. ಅವನೇನ್ ಮಾಡ್ತಾನೆ ಅಂದ್ರೆ, ತಾನು ಏನಾದರೂ ಆ ಭೀಮಸೇನ ದೇವರಿಗೆ ಒಂದು ಸೇವಾ ಮಾಡಬೇಕು ಅಂತ ಅನ್ನೋಕ್ಕೋಸ್ಕರವಾಗಿ ಆತ್ಮ ಪ್ರಪತ್ತಯ್ಯ, ತನಗೆ ವಿಹಿತವಾದ ಕಾರ್ಯ ತಾನು ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಭೀಮಸೇನ ದೇವರಿಗೆ ವಾರಣಾಸ್ತ್ರವನ್ನು ಬಿಟ್ಟು ಅವನಿಗೆ ಸುತ್ತಲೂ ಅದರಿಂದ ಅವೇಷ್ಟ ಸುತ್ತಾನೆ ವಾರಣಾಸ್ತ್ರದಿಂದ. ಹಾಗಾದ್ರೆ ವಾರಣಾಸ್ತ್ರದ ಪ್ರಭಾವದಿಂದ ಭೀಮಸೇನ ಆರಾಮಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಶ್ರೀಮದ್ ಆಚಾರ್ಯ ಅಂತಾರೆ, ದೇಹದ ಒಳಗೆ ಹರೀ ಆ ನಾರಾಯಣಾಸ್ತ್ರದಿಂದ ಅಗ್ನಿ ಬೀಳ್ತಾ ಇರುವಾಗ ಬಹಿರ್ವೇಷ್ಟನತಃ ನ ಫಲಂ, ಹರೇ ಕೇವಲ ಅಗ್ನಿಯಸ್ತ್ರದಿಂದ ಈ ವಾರಣಾಸ್ತ್ರ ಸುತ್ತರೆ ಏನು ಫಲವಿಲ್ಲ. ಹಾಗಾದ್ರೆ ಯಾಕೆ ಮಾಡಿದ ಅರ್ಜುನ ಅಂತಂದ್ರೆ, ಕೇವಲ ಸ್ನೇಹ ಪ್ರೀತಿ ಭೀಮಸೇನ ದೇವರಿಗೆ ಏನಾಗುತ್ತೋ ಅಂತ ಒಂದು ಭಯ, ಆ ಸ್ನೇಹದಿಂದ ಆ ರೀತಿಯಾಗಿ ಮಾಡಿದ್ದಾನೆ. ಪರಮಾತ್ಮ ಎಲ್ಲವನ್ನೂ ನೋಡ್ತಾ ಇದ್ದ. ಬಹಳ ವಿಚಿತ್ರ ಭಗವಂತನ
ಲೀಲೆಯೇ ಅದ್ಭುತವಾಗಿರ್ತಕ್ಕಂತಹದ್ದು, ಎಲ್ಲ ಗೊತ್ತಿರುತ್ತೆ, ಎಲ್ಲ ನೋಡ್ತಾನೆ, ಎಲ್ಲ ಮಾಡ್ತಾನೆ, ಅದು ಸುಮ್ಮನೆ ಇರ್ತಾನೆ. ತೋರಿಸ್ಕೊಟ್ಟ ನಾರಾಯಣಾಸ್ತ್ರ ಅದ್ಭುತವಾಗಿರ್ತಕ್ಕಂತಹದ್ದು. ಅದೇ ರೀತಿ ಭೀಮಸೇನ ದೇವರಿಗೂ ಏನೂ ಆಗೋದಿಲ್ಲ, ಅಮೋಘತ್ವಂ ನಿರಾಸ್ತ್ರಸ್ಯ. ನಾರಾಯಣಾಸ್ತ್ರಕ್ಕೆ ಪ್ರತಿಯಾಗಿ ಯಾರು ಅಸ್ತ್ರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನನು ಅನಿವಾರ್ಯವಾಗಿ ಎಲ್ಲ ಯೋಧರು ಅದಕ್ಕೆ ಶರಣಾಗತರಾಗಬೇಕು ಅಂತ ತೋರಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಭೀಮಸೇನ ದೇವರಿಂದ ಏನಾಗೋದಿಲ್ಲ ಅಂತ ತೋರಿಸ್ಕೊಟ್ಟ. ಆಗ ಅರ್ಜುನ ಸಹಿತನಾಗಿ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನ ದೇವರ ರಥದೊಳಗೆ ಬರ್ತಾರೆ. ಭೀಮಸ್ಯ ರಥಮಾರುಹತ ಸಾರ್ಜುನ ಕೃಷ್ಣ. ಈಗ ಕೃಷ್ಣ ಭೀಮಸೇನ ರಥದೊಳಗೆ ಬಂದ, ಕೃಷ್ಣನಿಗೇನಾಗೋ ಪ್ರಸಂಗ ಇಲ್ಲ ಬಿಟ್ಬಿಡ್ರಿ. ಆದ್ರೆ ಅರ್ಜುನ ಬಂದಲ್ಲ, ಭೀಮಸೇನ ರಥದಲ್ಲಿ ಇದ್ದಾರೆ, ಆ ನಾರಾಯಣಾಸ್ತ್ರ ಇದೆ. ಹಾಗಾದ್ರೆ ಯಾಕೆ ಅರ್ಜುನಿಗೇನು ಆಗಲಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಶ್ರೀನಿವಾಸ ಹೇಳ್ತಾರೆ, ವೇಷ್ಟಿತಂ ವಾರಣಾಸ್ತ್ರೇಣ ಪ್ರವಿಷ್ಟಂ ಬಾಹ್ಯತಸ್ತದ ಸಹಿತತ್ವಾತ್ ಕೇಶವೇನ ನರತ್ವಾತ್ ಅಥ ಫಲ್ಗುಣಂ ತದಸ್ತ್ರಂ ನಾದಹತ್ ತಾಭ್ಯಾಂ ಸ್ವರಾಥಾತ್ ಅವರೋಪಿತೆ ಭೀಮಾಚ್ಛಿನ್ನ ಹೇತೋಚ ತದಸ್ತ್ರಂ ಶಾಂತಿಮಾಗಮತ. ಶ್ರೀಮದಾಚಾರ್ಯ ಅನೇಕ ಕಾರಣಗಳು ಕೊಡ್ತಾರೆ. ಆ ನಾರಾಯಣಾಸ್ತ್ರಕ್ಕೆ ವೇಷ್ಟಿತಂ ವಾರಣಾಸ್ತ್ರೇಣ, ವಾರಣಾಸ್ತ್ರನ ವೇಷಣ ಮಾಡಿದ್ದಾನೆ. ಪ್ರವಿಷ್ಟಂ ಬಾಹ್ಯತಸ್ತದ ಇನ್ನೊಂದು ಏನಂತಂದ್ರೆ, ಅದು ಅರ್ಜುನನ ಮೇಲೆ ಇರ್ತಕ್ಕಂತ ಅಸ್ತ್ರ ಅಲ್ಲ, ಅರ್ಜುನ ಹೊರಗಿಂದ ಬಂದು ಒಳಗೆ ಪ್ರವೇಶ ಮಾಡಿದ್ದ. ಭೀಮಸೇನ್ಯರು ಅಲ್ಲೇ ಇದ್ದಾರೆ. ಸಹಿತತ್ವಾತ್ ಕೇಶವೇನ ನನ್ನ ಮಾತು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಅದು ಬಹಳ ಮಹತ್ವದ್ದು. ನರತ್ವಾದಥ ಫಲ್ಗುಣಂ ತದಸ್ತ್ರಂ ನಾದಹತ್, ನರಾವೇಶನೂ ಇದೆ. ಹೀಗಿದ್ದುದರಿಂದ ಈ ಮೂರು ಕಾರಣಗಳಿಂದ ಪ್ರಧಾನವಾಗಿ ಭಗವಂತನ ಸನ್ನಿಧಾನವೇ ಕಾರಣ, ಉಳಿದ್ದು ವಿಶೇಷ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಆ ನಾರಾಯಣಾಸ್ತ್ರದಿಂದ ಮೊದಲಿಗೆ ತನ್ನ ರಥದಿಂದ ಕೆಳಗದ್ ಬಿಟ್ಟ, ಅವನಿಗೇನು ತೊಂದರೆ ಇಲ್ಲ. ಸರಿ, ಯಾವ ರಥದ ಏನು ನಾರಾಯಣಾಸ್ತ್ರ ನಿಯಮ ಏನು ಅಂತ ಮುಂದೆ ಬರ್ತದೆ, ಅದಕ್ಕೆ ನಾನು ಇವಾಗ ಹೇಳ್ತಾ ಇಲ್ಲ. ರಥದ ಮೇಲೆ ಇದ್ದು ತಾನು ಆಯ್ದು ಹೇಳ್ಕೊಂಡು ನಿಂತರೆ ಅದರ ಪ್ರಭಾವ ಆಗತ್ತೆ. ಹಾಗಾಗಿ ಇವನು ರಥದ ಮೇಲೆ ಏರಿದ, ಇವನಿಗೂ ಸುಡಬೇಕಾಗಿತ್ತು, ಸುಡ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಕೃಷ್ಣ ಇದ್ದಾನೆ ಆದ್ರಿಂದ ಅವ್ರಿಗೇನಾಗಲಿಲ್ಲ. ಆ ಕೃಷ್ಣ ಅರ್ಜುನ ಯಾಕೆ ಭೀಮಸೇನ ದೇವರ ರಥದಲ್ಲಿ ಹೋದ್ರು ಅಂತಂದ್ರೆ, ಇಬ್ಬರು ಕೈ ಹಿಡ್ಕೊಂಡು ಕೆಳಗೆ ಇಳಿಸ್ತಾರೆ ಭೀಮಸೇನ ದೇವರನ್ನ. ಯಾಕಂದ್ರೆ ಎಲ್ಲಿಯವರೆಗೆ ರಥದಿಂದ ಕೆಳಗೆ ಇಳಿಯೋದಿಲ್ಲ ಅಲ್ಲಿಯವರೆಗೆ ನಾರಾಯಣಾಸ್ತ್ರ ಶಾಂತ ಆಗೋದಿಲ್ಲ, ಹಾಗೇ ಇರ್ತದೆ. ಅದಕ್ಕಾಗಿ ಕೃಷ್ಣನ ಹೋಗ್ತಾನೆ, ಅರ್ಜುನ ಬಂದಿರ್ತಾನೆ, ಆ ಕೆಳಗೆ ಇಳಿಸ್ತಾರೆ. ಆಗ ಭೀಮ ಅಚ್ಛಿನ್ನ ಹೇತೌಚ, ಇನ್ನೊಂದೇನು ನಿಯಮ ಅಂತಂದ್ರೆ, ಕೈಯಲ್ಲಿ ಆಯುಧ ಇರಬಾರ್ದು. ಆ ನಾರಾಯಣಾಸ್ತ್ರ ಬಂದಾಗ ರಥವಾಗಿರಬಾರ್ದು, ಕೈಯಲ್ಲಿ ಆಯುಧ ಇರಬಾರ್ದು. ಈಗ ಭೀಮಸೇನರ ಕೈಯಲ್ಲಿ ಇರ್ತಕ್ಕಂತ ಆಯುಧವನ್ನು ಕಸಗೋತಾರೆ, ಕಿತ್ತಿ ತಗೋತಾರೆ, ತಗೊಂಡು ಆಮೇಲೆ ರಥದ ಕೆಳಗಡೆ ಇಳಿಸ್ತಾರೆ ಇಬ್ರು ಸೇರಿ. ಭೀಮ ಅಚ್ಛಿನ್ನ ಹೇತೌಚ ತದಸ್ತ್ರಂ ಶಾಂತಿಮಾಗಮತ, ಆಗ ಆ ಅಸ್ತ್ರ ಶಾಂತವಾಯಿತು. ಇಷ್ಟೆಲ್ಲ ಕೃಷ್ಣನೇ ಮಾಡಿದ. ಹೀಗ್ಯಾಕೆ ಮಾಡಬೇಕಾಗಿತ್ತು, ಅದಕ್ಕೆ ಕಾರಣವನ್ನ ಶ್ರೀಮದಾಚಾರ್ಯರು ಇನ್ನು ಮುಂದೆ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳುವ ಪದ್ಧತಿಯಲ್ಲಿಯೂ ಬಹಳ ವ್ಯತ್ಯಾಸ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಂದ್ರೆ ನಮಗೆ ಮೊದಲಿಗೆ ಕಥೆ ಹೇಳಿ ಮುಗಿಸ್ಬಿಟ್ರು, ಈ ರೀತಿಯಾಗಿ ಆಯಿತು, ಆದ್ರೆ ಇದಕ್ಕೆ ಕಾರಣ ಏನು ಅಂತ ಇವಾಗ ಹೇಳ್ತಾರೆ.
ಏನ್ ಹೇಳ್ತಾರೆ ಅಂತಂದ್ರೆ, ಭೀಮಸೇನ್ ದೇವ್ರು ಯಾಕೆ ನಮಸ್ಕಾರ ಮಾಡ್ಲಿಲ್ಲ, ಎಲ್ಲರೂ ಮಾಡಿದ್ದಾರೆ, ಇವರು ಮಾಡಿಬಿಟ್ಟು ಮುಗಿದೋಗ್ತದೆ, ಏನು ಒಂದ್ ಸೆಕೆಂಡ್ ನಮಸ್ಕಾರ ಮಾಡಿಬಿಟ್ಟು ಮುಗಿದೋಗ್ತದೆ ಅಂತ ನಮಗನಿಸ್ತದೆ. ಭೀಮಸೇನ್ ದೇವರಿಗೆ ಅಂತ ನಾರಾಯಣ ಅಸ್ತ್ರೇ ಬಂದಿದೆ, ಏನ್ ನಿಮ್ಗೇನು ರುದ್ರ ನಮಸ್ಕಾರ ಮಾಡು ಅಂತ ಹೇಳಿಲ್ಲ, ಶಿವನಿಗೆ ಗಣಪತಿ ಹೇಳಿಲ್ಲ, ಬೇರೆಯವ್ರಿಗೆ ಹೇಳಿಲ್ಲ. ನಾರಾಯಣ ಅಸ್ತ್ರಕ್ಕೆ ನಮಸ್ಕಾರ ಮಾಡಲಿಲ್ಲ, ಎಷ್ಟು ಅಹಂಕಾರ ಏನು ಇವರಿಗೆ ಅಂತ ತೋರಬಹುದು. ಅದಕ್ಕೆ ಶ್ರೀಮದಾಸರು ಹೇಳ್ತಾರೆ, ಹಾಗಲ್ಲ, ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತೋ ಯದ್ಭೃಗೋದರ ವಾಹನ ಅವತೀರ್ಯ ಅನ್ಯೈ ಪ್ರಣತೆಪಿ ನಿರಾಯುಧೈ ಸಾಯುಧ ಸರಥೋ ಆಯುಧದ ಅವಿಷೈಹ್ಯಮೀಶ್ವರೈ. ಭೀಮಸೇನ ದೇವರು ಶುದ್ಧವಾದ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತರಾದವರು. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತಃ ಯದ್ಭೃಗೋದರ, ಬೇರೆಯವರೆಲ್ಲ ತಮ್ಮ ವಾಹನದಿಂದ ಕೆಳಗಿಳಿತಾರೆ, ತಮ್ಮ ಆಯುಧನ ಬಿಡ್ತಾರೆ, ಎರಡು ಬಿಟ್ಟು ನಮಸ್ಕಾರ ಮಾಡ್ತಾರೆ. ಮಾಡಿದ್ರೆ ಆ ನಾರಾಯಣ ಏನು ಪ್ರಭಾವ ಆಗಿಲ್ಲ, ಸುಖವಾಗಿರ್ತಾರೆ, ಯಾಕಂದ್ರೆ ನಿಯಮ ಆಗಿ. ಆದ್ರೆ ಭೀಮಸೇನ ದೇವರು ಮಾತ್ರ ಆಯುಧವನ್ನು ಇಟ್ಕೊಳ್ತಾರೆ, ರಥವಾಗಿಯೇ ಇರ್ತಾರೆ, ಹಾಗೆ ಯುದ್ಧವನ್ನೇ ಮಾಡ್ತಾ ಇರ್ತಾರೆ. ಭಾರಿ ಸಮರ್ಥರಾದ ಬ್ರಹ್ಮಾ ದೇವತೆಗಳಿಂದಲೂ ಕೂಡ ಸಹಿಸಲು ಅಸಾಧ್ಯವಾಗಿರ್ತಕ್ಕಂತಹ ಅಸ್ತ್ರವನ್ನ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ವಿಚಿತ್ರ ಏನು ಅಂತಂದ್ರೆ, ಸ್ವಧರ್ಮ ಮಹಾನೋ ಮಿತ್ರಾಣ ಕರ್ತವ್ಯಂ ಯನ್ ನಿಷೇಧನಂ ಅತ ಸೋನ್ಯಾನ ವಿಪ್ರಾಹ ಮಾನವದ್ಧಮಿತಿ ಸ್ವಯಂ. ಭೀಮಸೇನ್ ದೇವರು ಎಲ್ಲ ಹೇಳ್ತಿದ್ರಂತೆ, ನಾರಾಯಣ ಸರಕ್ಕೆ ನಮಸ್ಕಾರ ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಹೇಳ್ತಿದ್ರು. ಯಾಕೆ? ನಮಗೆ ಬೇಕಾದವರು, ನಮಗೆ ಮಿತ್ರರಾದವರು ತಮ್ಮ ಧರ್ಮವನ್ನು ಬಿಡ್ತಾ ಇದ್ದರೆ, ಅನ್ಯಾಯವನ್ನು ಮಾಡ್ತಾ ಇದ್ದರೆ, ಆಗ ಅದನ್ನು ಮಾಡಬಾರದು ಅಂತ ಹೇಳಬೇಕಲ್ಲ, ನಮ್ಮ ಕರ್ತವ್ಯ ಅದು. ಎಲ್ಲರಿಗೂ ಹೇಳ್ತಿದ್ರು, ಮಾನವಧ್ವಂ ಇದು ಸ್ವಯಂ ಆಹ, ಸರ್ವಥಾ ನಮಸ್ಕಾರ ಮಾಡಬೇಡಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇದೇನು ವಿಚಿತ್ರವಾಯ್ತಲ್ಲ, ಭೀಮಸೇನ ದೇವರು ಹೀಗೆ ಹೇಳ್ತಾರೆ, ಹೇಳೋದು ಸರಿಯಲ್ಲ ಅಂತ ವಿಚಾರ ಮಾಡಿದರೆ, ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಿಜ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಬೇಕು ಅಂತ ಆಗಿದ್ದರೂ ಕೂಡ, ನಮಸ್ಕಾರ್ಯಮಿ ಹ್ಯಸ್ತ್ರಂ ನರಮ್ಯಂ ಜೀವನೇಚ್ಛಯ ಸಮರೆ ಶತ್ರುನಾಮುಕ್ತಂ ತಸ್ಮಾತ್ತಂ ನಚಕಾರ ಸಹ. ಭೀಮಸೇನ ದೇವರಿಗೆ ಏನು ಅಷ್ಟು ಆಗ್ರಹ, ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಿಜ ನಾರಾಯಣಾಸ್ತ್ರ ದೊಡ್ಡದು, ನಮಸ್ಕಾರ ಮಾಡಕ್ಕೆ ಯೋಗ್ಯವಾದದ್ದು, ಅದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದರೆ ಒಬ್ಬ ಶತ್ರು ನನಗೆ ಅಸ್ತ್ರ ಬಿಟ್ಟಿದ್ದಾನೆ, ಆ ಅಸ್ತ್ರ ನಾನು ಸತ್ತು ಹೋಗ್ತೀನಿ, ನಾನು ಬದುಕಬೇಕು, ನಾನು ಬದುಕಬೇಕು ಎಂಬ ಅಪೇಕ್ಷೆಯಿಂದ ಸರ್ವಥಾ ಅಸ್ತ್ರಕ್ಕೆ ನಮಸ್ಕಾರ ಮಾಡಬಾರದು. ಯಾಕೆ ಅಂದ್ರೆ ಸಕಾಮಕರ್ಮ ಅದು. ಎಷ್ಟು ಸೂಕ್ಷ್ಮವಾಗಿರತಕ್ಕಂತಹ ವಿಚಾರವನ್ನ, ಇದೆಲ್ಲ ನಮಗೆಲ್ಲ ಸಾಧ್ಯ ಇಲ್ಲ, ಅದಕ್ಕೆ ಶುದ್ಧ ಕ್ಷತ್ರಿಯ ಧರ್ಮೋಹಿ ನಿರತೋಯ ದೃಕೋದರಹ ಎಂಬುದಾಗಿ ಭೀಮಸೇನ ದೇವರು ಮಾತ್ರ ಈ ಸಾಧ್ಯ ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಈ ಸಾಧ್ಯವಿಲ್ಲ. ಇದು ಸ್ವಯಂ ಅರ್ಜುನ ಕೆಳಗಡೆ ನಮಸ್ಕಾರ ಮಾಡಿದ್ದಾನೆ, ಭೀಮಸೇನ ದೇವರು ಮಾತ್ರ ಇದು ಸಾಧ್ಯ. ದೇವರಿಗೆ ನಮಸ್ಕಾರ ಮಾಡಬೇಕು, ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು, ದೇವರಿಗೆ ಆರಾಧನೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು, ಅದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದರೆ ನಾವೆಲ್ಲ ಸಕಾಮಕರ್ಮ ಮಾಡಿ ಗೊತ್ತು ನಮಗೆಲ್ಲ, ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ನಿಷ್ಕಾಮವಾಗಿ ಭಗವಂತನ ಪೂಜೆಯನ್ನು ಮಾಡುವ ಒಂದು ಪ್ರಸಂಗ ತುಂಬಾ ಕಡಿಮೆ ನಮ್ಮಂತಹ ಮನುಷ್ಯರಿಗೆ. ಆದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಮ್ಮ ಬದುಕಿಗಾಗಿ ಸಕಾಮಕರ್ಮ ಸರ್ವಥಾ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ನರಮ್ಯಂ ಜೀವನೇಚ್ಛೆಯ ಸಮಯ ಶತ್ರುನ ಮುಕ್ತ, ಅಂದ್ರೆ ಶತ್ರುಗಳು ಬಿಟ್ಟಿದ್ದಾರೆ, ಕೊಲ್ಲಬೇಕು ಅಂತ ಬಿಟ್ಟಾಗ ಅಯ್ಯೋ ದೇವರೇ ನನ್ನ ಕಾಪಾಡಪ್ಪ ಅಂತ ಸರ್ವಥಾ ನಾನು ನನ್ನ ಬದುಕಿಗಾಗಿ ಭಗವಂತನನ್ನೇ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಇದು ಭೀಮಸೇನ ದೇವರ ಪ್ರಧಾನವಾದ ಒಂದು ನಿಯಮ, ಶಾಸ್ತ್ರ ಹೇಳಿದ. ಆದ್ರಿಂದ ಅವರು ಸರ್ವಥಾ ನಮಸ್ಕಾರ ಮಾಡಲಿಲ್ಲ, ಅವರ ಅಹಂಕಾರ ಬಿಟ್ಟಿದ್ದಾರೆ ತಿಳ್ಕೊಳ್ಬೇಡಿ ಅಂತ ಹೇಳ್ತಾರೆ.
ಆಮೇಲೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅಸ್ತ್ರಾಭಿಮಾನಿ ವಾಯುಹಿ ದೇವತಾಸ್ಯ ಹರಿ ಸ್ವಯಂ ತಸ್ಮಾತ್ ಭೀಮಸ್ವರೂಪತ್ವಾತ್ ನ ಅದಹಚ್ಚ ಅಗ್ನಿಮ ಅಗ್ನಿವತ್. ಬಿಟ್ಟ ಅಸ್ತ್ರ ಯಾವುದು? ನಾರಾಯಣಾಸ್ತ್ರ. ನಾರಾಯಣಾಸ್ತ್ರಕ್ಕೆ ಅಭಿಮಾನಿ ದೇವತೆ ಯಾರು? ವಾಯುದೇವರೇ. ಅವನ ಪ್ರತಿಪಾದ್ಯನಾದ ದೇವತೆ ಯಾರು ಅಂದ್ರೆ ಪರಮಾತ್ಮ ನಾರಾಯಣ. ಇದರಲ್ಲಿ ಸ್ವಲ್ಪ ನಾವು ಈ ವ್ಯತ್ಯಾಸವನ್ನು ತಿಳ್ಕೊಬೇಕು. ನಾವು ಎಷ್ಟೋ ಕಡೆಗೆ ಅಸ್ತ್ರ ಅಭಿಮಾನಿ ಹಾಗೂ ದೇವತೆ ಏನು ವ್ಯತ್ಯಾಸ ಇದರಲ್ಲಿ ಅಂತಂದ್ರೆ, ಯಾವುದೇ ಒಂದು ಅಸ್ತ್ರವನ್ನು ಬಿಡಬೇಕಾದ್ರೆ ಅಲ್ಲಿ ಒಂದು ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರವನ್ನು ಏನು ಹೇಳ್ತಾರಲ್ಲ, ಆ ಮಂತ್ರಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಯನ್ನ ಅಸ್ತ್ರಾಭಿಮಾನಿ ಅಂತ ಕರೆಯೋದು. ದೇವತಾ ಅಂತಂದ್ರೆ ಆ ಮಂತ್ರದಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಯಾವ ದೇವತೆಯೋ ಅವನು ದೇವತೆ. ಅಭಿಮಾನಿಯಾದವನು ದೇವತೆ ಆಗಬೇಕು ಎಂಬ ನಿಯಮವಿಲ್ಲ. ಪ್ರತಿಪಾದ್ಯನಾಗಬಹುದು, ಪ್ರತಿಪಾದ್ಯನಾಗದೇನೂ ಇರಬಹುದು. ನಾರಾಯಣ ಮಂತ್ರ ಇದೆ, ದೃಷ್ಟಾಂತ ಕೇಳುತ್ತೆ. ನಾರಾಯಣ ಮಂತ್ರ ಇದೆ, ಈ ನಾರಾಯಣ ಮಂತ್ರದಿಂದ ವಾಚನಾದವನು ನಾರಾಯಣನೇ, ಲಕ್ಷ್ಮೀದೇವಿ ಕೂಡ ಅಲ್ಲ. ನಾರಾಯಣ ಎಂಬ ಶಬ್ದ ಅಥವಾ ನಾರಾಯಣ ಮಂತ್ರದಿಂದ ವಾಚನಾಗಿರ್ತಕ್ಕಂಥವನು ಪರಮಾತ್ಮ. ಅಭಿಮಾನಿ ದೇವತೆ ಶಬ್ದ ಜಡ ಅದು. ನಾರಾಯಣ ಅನ್ನೋ ಅಕ್ಷರ ಶಬ್ದ, ಶಬ್ದ ಜಡ. ಆ ಜಡವಾಗಿರತಕ್ಕಂತಹ ಏನು ಮಂತ್ರ ಇದೆಯಲ್ಲ, ಆ ಮಂತ್ರಕ್ಕೆ ಅಭಿಮಾನಿಯಾದವರು ದೇವತೆ ವಾಯುದೇವರು. ಅಭಿಮಾನಿಗಳು ದೇವತೆ ಯಾರು ಅಂದ್ರೆ, ನಾರಾಯಣ ಶಬ್ದದಿಂದ ಪ್ರತಿಪಾದ್ಯರಾದವರು ಯಾರು, ಈ ಮಂತ್ರದಿಂದ ಸ್ತುತ್ಯರಾದವರು ಯಾರು, ಈ ಮಂತ್ರ ಯಾರ ಗುಣವನ್ನು ಹೇಳ್ತಾ ಇದೆ, ಯಾರ ಮಹಾತ್ಮ್ಯವನ್ನು ಹೇಳ್ತಾ ಇದೆ ಅಂತಂದ್ರೆ, ದೇವತಾ ಅಸ್ಯ ಹರಿ ಸ್ವಯಂ, ಸ್ವಯಂ ಪರಮಾತ್ಮ ನಾರಾಯಣ ಈ ಮಂತ್ರದಿಂದ ಪ್ರತಿಪಾದ್ಯನಾಗಿರತಕ್ಕಂಥವನು. ಅಸ್ತ್ರಕ್ಕೆ ಅಭಿಮಾನಿಯಾದವರು ವಾಯುದೇವರೇ ಆದದ್ದರಿಂದ ತಸ್ಮಾತ್ ಭೀಮಸ್ವರೂಪತ್ವಾತ್ ನ ಅದಹತ. ಭೀಮಸೇನ ದೇವರಿಗೆ ಅದೇನು ಮಾಡಲಿಲ್ಲ. ಅಗ್ನಿ ಅಗ್ನಿವತ ಅಗ್ನಿ ಅಸ್ತ್ರವನ್ನು ತೆಗೆದುಕೊಂಡು ಅಗ್ನಿಗೆ ಹೊಡೆದ್ರೆ ಏನಾಗುತ್ತೆ? ಅಗ್ನಿ ಏನಾಗೋದಿಲ್ಲ. ಅಗ್ನಿಯಸ್ತ್ರ ಯಾಕೆ ಬಿಡೋದು? ಅಗ್ನಿ ಮಂತ್ರವನ್ನು ಹೇಳಿ ದೇವತೆಗೆ ಪ್ರಾರ್ಥನೆ ಮಾಡೋದು. ಅಗ್ನಿ ದೇವತೆಯೇ ಎದುರಿಗಿರ್ತಕ್ಕಂತಹ ಶತ್ರುವನ್ನು ಕೊಲ್ಲು ಅಂತ ಆ ದೇವತೆಗೆ ಪ್ರಾರ್ಥನೆ ಮಾಡಬೇಕು. ಈಗ ವಾಯುದೇವರೇ ಅಭಿಮಾನಿ ದೇವತೆಗಳಾಗಿದ್ದಾರೆ, ಪ್ರತಿಪಾದ್ಯನಾದ ನಾರಾಯಣ ಆಗಿದ್ದಾನೆ. ಆದ್ರೆ ಅಭಿಮಾನಿ ದೇವತೆಗೆ ನೀವು ಹೇಳಬೇಕು, ಆ ಅಭಿಮಾನಿ ದೇವತೆಯೇ ವಾಯುದೇವರು. ಈಗ ವಾಯುದೇವರು ವಾಯುದೇವರಿಗೆ ಏನ್ ಮಾಡ್ತದೆ? ಏನೂ ಆಗೋದಿಲ್ಲ, ತಮ್ಮದೇ ಅದು, ಏನು ಸುಳ್ಳಿಲ್ಲ. ಆದ್ರೆ ಶ್ರೀಮದಾಚಾರ್ಯ ಬಹಳ ಸೂಕ್ಷ್ಮ, ನಾನು ಅದಕ್ಕೆ ಹೇಳ್ತೇನೆ. ಏನಿದೆ ಅಂದ್ರೆ, ಕಥೆ ಬೇಕಾದಷ್ಟು ಸಲ ನಾವು ಕೇಳ್ತೇವೆ, ಬೇಕಾದಷ್ಟು ಮಹಾನುಭಾವರು, ಪುಣ್ಯವಂತರು, ಜ್ಞಾನಿಗಳು, ಪಂಡಿತರು, ವಿದ್ವಾಂಸರೆಲ್ಲ ಹೇಳ್ತಾ ಇರ್ತಾರೆ, ನಮಗೆ ಗಮನ ಹೋಗೋದಿಲ್ಲ. ಕಥೆಯನ್ನ ಕಥೆಯಾಗಿ ಕೇಳೋದು ಬೇರೆ, ಕಥೆಯನ್ನ ಶಾಸ್ತ್ರವಾಗಿ ತಿಳಿಯೋದು ಬೇರೆ, ಒಂದು ತತ್ವವಾಗಿ ತಿಳಿಯೋದು ಬೇರೆ. ತಮಗೆಲ್ಲರಿಗೂ ಬೇಕಾದಷ್ಟು ಬಾರಿ ಕೇಳಿರ್ತೇವೆ, ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಮಾತೆ ನಾನಾಸ್ತ್ರ ಬಿಟ್ರು, ಭೀಮಸೇನದೇವರಿಗೆ ಏನಾಗಲಿಲ್ಲ, ಉಳಿದೆಲ್ಲ ನಮಸ್ಕಾರ. ಇದು ಸಹಜವಾದ ಒಂದು ಕಥೆ ಕೇಳಿ ನಾವು ಮುಂದೆ ಹೋಗ್ತೇವೆ. ಆದ್ರದಲ್ಲಿ ಎಷ್ಟು ತತ್ವಗಳಿದೆ. ಹಾಗೆ ಭೀಮಸೇನದೇವರು ನಮಸ್ಕಾರವೇ ಮಾಡ್ಲಿ ಏನು, ಹಾಗಲ್ಲ. ಮನಸೈವ ಆದರಂ ಚಕ್ರೇ ಭೀಮ ಅಸ್ತ್ರೇ ಚ ಹರವು ತದ ಕ್ಷತ್ರ ಧರ್ಮಾನುಸಾರೇಣ ನ ನಾಮ ಚ ಬಾಹ್ಯತಃ. ಹೇಗೆ ಹೇಳ್ತಾರೆ, ಬಹಳ ಮಹತ್ವ ವಿಷಯ ಹೇಳ್ತಾರೆ. ಮನಸೈವ ಆದರಂ ಚಕ್ರೆ, ಅಸ್ತ್ರಕ್ಕೆ ತಿರಸ್ಕಾರ ಮಾಡಿಲ್ಲ, ಮನಸ್ಸಿನಿಂದ ಆದರ ಮಾಡಿದ್ದಾರೆ, ಮನಸ್ಸಿನಿಂದ ಮಾತ್ರ ಮಾಡಿದ್ದಾರೆ. ಮನಸೈವ ಆದರಂ ಚಕ್ರೆ ಭೀಮ ಅಸ್ತ್ರೇ ಚ ಹರೌ ತದಾ, ಅಸ್ತ್ರದಲ್ಲಿಯೂ ಆದರ ಮಾಡಿದ್ದಾರೆ, ಭಗವಂತನಲ್ಲಿಯೂ ಆದರ ಮಾಡಿದ್ದಾರೆ. ಹೇಗೆ? ಮನಸ್ಸಿನಿಂದ ಮಾಡಿದ್ದಾರೆ. ಹಾಗಾದ್ರೆ ಮನಸ್ಸಿನಿಂದ ಮಾಡಿಬಿಟ್ರೆ ಎಲ್ಲರೂ ಮಾಡಿದ್ರೆ ಮಾಡಬಹುದಾಗಿತ್ತಲ್ಲ ಅಂದ್ರೆ, ಅಲ್ಲ. ಕ್ಷತ್ರ ಧರ್ಮಾನುಸಾರೇಣ ನನ್ನ ನಾಮಚ ಬಾಹ್ಯತ. ಕ್ಷತ್ರಿಯ ಧರ್ಮ ಏನು? ಈಗ ಅವರು ಕ್ಷತ್ರಿಯ ಹುಟ್ಟಿದ್ದಾರೆ. ಕ್ಷತ್ರಿಯನಾದವನು
ತನ್ನ ಶತ್ರು ಬಿಟ್ಟಿರತಕ್ಕಂತಹ ಅಸ್ತ್ರ ಸತ್ತೋಗ್ತೀನಿ ಅಂತ ಅನ್ನೋ ಭಯದಿಂದ ದೇವರಿಗೆ ಅಥವಾ ಅಸ್ತ್ರಕ್ಕೆ ನಮಸ್ಕಾರ ಮಾಡುವುದು ಸರ್ವಥಾ ಯುಕ್ತವಲ್ಲ. ಆದ್ದರಿಂದ ಕ್ಷತ್ರಧರ್ಮಾನುಸಾರೇಣ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಸರ್ವಥಾ ಭೀಮಸೇನ ದೇವರು ನನನಾಮಚ ಬಾಹ್ಯತಃ ಹೊರಗೆ ತಾವಿತ್ತು ಹೀಗೆ ಎಲ್ಲರೂ ಹೇಗೆ ನಮಸ್ಕಾರ ಮಾಡಿದ್ರು ಆಯುಧನ ಬಿಟ್ಟರು ಹಾಗೆ ಸರ್ವಥಾ ಭೀಮಸೇನ ದೇವರು ಮಾಡಲಿಲ್ಲ. ಅದು ಮಾಡೋ ನನಗೆ ಧರ್ಮವಲ್ಲ, ಅದು ನಾನು ಬೇಕಾಗಿಲ್ಲ, ನನಗೆ ಅದು ನಾನು ಮಾಡಬಾರದು ಅಂತ ಬಿಟ್ಟಿದ್ದಾರೆ. ಈಗ ನೋಡ್ರಿ, ಕೃಷ್ಣ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಇದೆ. ನಾವು ಪ್ರತಿಯೊಂದು ಪ್ರಸಂಗ ಮಹಾಭಾರತ ಯುದ್ಧದಲ್ಲಿ ನೋಡ್ತೇವೆ. ಕೃಷ್ಣ ಇದ್ದ, ಪಾಂಡವರಿಗೆ ಯುದ್ಧ ಮಾಡ್ಲಿಕ್ಕಾಯ್ತಲ್ಲ, ಧರ್ಮದಿಂದ ಯುದ್ಧ ಮಾಡ್ಲಿಕ್ಕಾಯ್ತು. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಯುದ್ಧ ಮಾಡೋದು ಧರ್ಮದಿಂದ ಯುದ್ಧ ಮಾಡೋದು. ಯುದ್ಧ ಹೇಗಾದ್ರೂ ಮಾಡಬಹುದು. ಈಗ ನೀವು ನೋಡಿದ್ರಲ್ಲ, ಎಲ್ಲರೂ ತಮ್ಮ ಧರ್ಮ ಬಿಟ್ಟು ಹೋಯ್ತು, ಪ್ರಧಾನ ಧರ್ಮ ಇಲ್ಲ. ಇದೇ ಪ್ರಸಂಗದಲ್ಲಿ ಕೃಷ್ಣ ಇಲ್ಲ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ನಾರಾಯಣ ಸಿಂಗ್ ಬಿಟ್ಟಿದ್ದಾರೆ, ಭೀಮಸೇನ ದೇವರು ಇದ್ದಾರೆ, ಯಾರು ಹೀನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈನಸ್ ಕೃಷ್ಣ ಈ ಒಂದು ಪ್ರಸಂಗದಲ್ಲಿ ಯಾರು ಏನ್ ಮಾಡ್ಲಿಕ್ಕಾಗತ್ತೆ ಹೇಳ್ರಿ. ಉಳಿದವ್ರು ಗೊತ್ತು ಕೂಡ ಇಲ್ಲ. ಕೃಷ್ಣ ಹೇಳ್ತಾನೆ ಮೊದಲಿಗೆ ಧರ್ಮರಾಜ ಭಯ ಪಟ್ಟು ಬಿಟ್ಟ. ಕೃಷ್ಣ ಹೇಳದೆ ಯಾಕೆ ಭಯಪಡ್ತಿ, ಕೆಳಗಿಳಿದ ನಮಸ್ಕಾರ ಮಾಡಿಬಿಟ್ಟರೆ ಪರಿಹಾರವಾಗುತ್ತೆ. ಸರಿ, ಈ ಪರಿಹಾರವನ್ನು ಹೇಳಲಿಕ್ಕೆ ಯಾರು ಬೇಕಲ್ಲ? ಈ ಪರಿಹಾರ ಗೊತ್ತಿಲ್ಲ ಅಂತಾದ್ರೆ ಎಂಥ ಅನರ್ಥವಾಗ್ತಿತ್ತು? ಪರಿಹಾರ ಗೊತ್ತಿದ್ದ ಭೀಮಸೇನ ದೇವರು ಅನುಷ್ಠಾನೇ ಮಾಡಲಿಲ್ಲ, ಹೇಗೆ ಮಾಡೋದು, ಅದಕ್ಕೇನು ಉಪಾಯ? ಹೀಗಾಗಿ ಕೃಷ್ಣ ಇಲ್ಲ ಅಂತಾದರೆ ಯಾವುದು ಇಲ್ಲ. ಕೃಷ್ಣ ಇದ್ದಾನೆ, ಸರಿಯಾಗಿ ಯುದ್ಧ ಧರ್ಮದಿಂದ ನಡೀತಾ ಇದೆ. ಯಾವುದೇ ಒಂದು ಸತ್ಕಾರ್ಯವನ್ನು ನಾವು ಮಾಡಬೇಕಾದಾಗ ಅದು ಧಾರ್ಮಿಕವಾಗಿ ಪ್ರಾಮಾಣಿಕವಾಗಿ ತುಂಬಾ ಸಾತ್ವಿಕ ರೀತಿ ನಡಿಬೇಕು ಅಂತಂದ್ರೆ ಅದಕ್ಕೆ ಬಹಳ ಕಷ್ಟ. ಅದಕ್ಕೆ ಬಹಳ ಭಗವಂತ ಅನುಗ್ರಹ ಬೇಕಾಗ್ತದೆ, ಶ್ರದ್ಧೆ ಬೇಕಾಗ್ತದೆ, ಯೋಗ್ಯತೆ ಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಆಗುತ್ತೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಬಹುದು, ನೂರಾರು ಜನ ಸೇರ್ಬೋದು, ಇನ್ನೇನೋ ಅಲಂಕಾರಗಳು, ಮತ್ತೊಂದು ಏನೇನೋ ಒಂದು ತೋರ್ತಾ ಇರ್ಬೋದು, ಆದರೆ ಅದರಲ್ಲಿಯ ಪ್ರಧಾನವಾದ ಒಂದು ಅಂಶ ಇದೆಯಲ್ಲ, ಭಕ್ತಿ, ಧರ್ಮ, ಸಿದ್ಧಾಂತ, ತತ್ವ, ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ, ಇದೆಲ್ಲ ಆಗ್ಬೇಕಾದ್ರೆ ಆ ಕರ್ಮನೇ ಬೇರೆ ಹಾದಿಯಲ್ಲಿ ಹೋಗ್ಬೇಕಾಗ್ತದೆ. ಹಾಗೆ ಭೀಮಸೇನ ದೇವರು ಆ ಅನುಷ್ಠಾನವನ್ನ ಮಾಡಿದ್ದಾರೆ. ಆಗ ಕೃಷ್ಣ ಪರಮಾತ್ಮ ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂ ಚ ಅಮೋಘಮೇವತು ಸಾಧಯಿತ್ವ ಅನಂತ ಶಕ್ತಿ ಪುನರಶ್ವಾನ್ ಅಚೋದಯತ್. ಪರಮಾತ್ಮ ತನ್ನ ಅಸ್ತ್ರವೂ ಅಮೋಘವಾಗಿದೆ, ಭೀಮಸೇನ ದೇವರಿಗೂ ಅಂತಹ ಅಪಾರವಾದ ಅದ್ಭುತವಾದ ಸಾಮರ್ಥ್ಯ ಇದೆ, ಎರಡನ್ನೂ ತೋರಿಸ್ಕೊಟ್ಟ. ಸಾಧಯಿತ್ವ ಅನಂತ ಶಕ್ತಿ, ದೇವರಿಗೆ ಏನು ಸಾಧ್ಯ ಇದೆ? ಎಲ್ಲವೂ ಸಾಧ್ಯ ಇದೆ. ಈ ಅನಂತ ಶಕ್ತಿ ಇರತಕ್ಕಂತಹ ಭಗವಂತ ಆ ಕಾರ್ಯವನ್ನ ಮಾಡಿದ್ದಾನೆ. ಪುನಃ ಇಷ್ಟು ಹೇಳಿ ಮತ್ತೆ ಸರಿ ಮುಂದೆ ಯುದ್ಧ ಮಾಡೋಣ ಅಂತ ಕುದುರೆಗಳನ್ನ ಮುಂದೆ ಓಡಿಸ್ತಾ ಇದ್ದಾರೆ. ಪುನಃ ಪ್ರಯುಕ್ತಮಸ್ತ್ರಂ ತದ್ಧಾರ್ತರಾಷ್ಟ್ರೋ ಅಭ್ಯಚೋದಯತ ದ್ರೌಣಿ ನಶಕ್ಯಮಿತ್ಯುಕ್ತ ಧೃಷ್ಟದ್ಯುಮ್ನ ಸಮಭ್ಯ. ದುರ್ಯೋಧನ ನೋಡ್ತಾ ಇದ್ದ ಎಲ್ಲ ಇಡೀ ಸಂಪೂರ್ಣವಾಗಿರ್ತಕ್ಕಂತಹ ರಣರಂಗವೇ ಸ್ತಬ್ಧವಾಗಿ ಹೋಗ್ಬಿಟ್ಟಿತ್ತು ನಾರಾಯಣಾಸ್ತ್ರದಿಂದ. ದುರ್ಯೋಧನ ಅಂತಾನೆ ಅಶ್ವತ್ಥಾಮಾಚಾರ್ಯ, ಇನ್ನೊಂದು ಬಾರಿ ಬಿಟ್ರಿ ನಾರಾಯಣಾಸ್ತ್ರ, ಎಲ್ಲರೂ ಸತ್ತೋಗಲಿ. ಆಗ ಅಶ್ವತ್ಥಾಮಾಚಾರ್ಯ ಸಾಧ್ಯ ಇಲ್ಲ, ಸುಮ್ಮ ಸುಮ್ಮನೆ ಕಂಡ ಕಂಡಾಗಿ ಎಲ್ಲ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ದೃಷ್ಟದ್ದ ಮಟ್ಟದ ಯುದ್ಧಕ್ಕೆ ಬರ್ತಾರೆ. ಆರ್ಯಾಂತಮೀಕ್ಷೆಯವ ಗುರೋ ಸುತಂ ತಂ ದೃಷ್ಟದ್ಯುನ್ನ ಸಾತ್ಯಕಿ ಅನ್ವಯಾ ಧ್ರಣೆ ಉಭೋ ಚತೌ ಸಹಾಯಕಾಭ್ಯಾಂ ಅವಿಧ್ಯನ್ ನಿಪೇತದಸ್ತೌ ಚ ವಿಮೂರ್ಛಿತೌ ರಣೇ.
ಯಾವಾಗ ದೃಷ್ಟದ್ಯುಮ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಶ್ವತ್ಥಾಮಾಚಾರು ಅಂತ ಸಾತ್ವಿಕ ನೋಡ್ತಾನೆ. ಅವನಂದ ನಾನು ಸ್ವಲ್ಪ ಅವನ ಸಹಾಯಕ್ಕೆ ಹೋಗೋಣ ಅಂತ ಅವನು ಯುದ್ಧಕ್ಕೆ ಬರ್ತಾನೆ. ಇಬ್ರು ಯುದ್ಧ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯರು ಇಬ್ಬರಿಗೂ ಬಾಣದಿಂದ ಹೊಡಿತಾರೆ. ಅವರು ಮೂರ್ಛೆ ಬಂದು ಕೆಳಗೆ ಬಿದ್ದು ಹೋಗ್ತಾರೆ. ನಿಪೇತದು ಸ್ತೌಚ ವಿಮೂರ್ಛಿತವರಣೆ ಭೀಮಸ್ಯ ಅಭ್ಯಾಗತ ಸಾಶ್ವಾನ್ ದ್ರೌಣಿಹಿ ವ್ಯದ್ಧಾವಯ ದ್ರಣೆ ಸಂಸ್ಥಾಪಿತ ಭೀಮೇ ದದರಟು ದ್ರೌಣಿಮರ್ಜುನ. ಆಗ ಭೀಮಸೇನ್ ದೇವರು ತಾವು ಯುದ್ಧಕ್ಕೆ ಬರ್ತಾರೆ. ಆಗ ಅಶ್ವತ್ಥಾಮಾಚಾರ್ಯರು ತಾವು ಯುದ್ಧ ಮಾಡ್ತಾ ಆ ಭೀಮಸೇನ ದೇವರ ಕುದುರೆಗಳನ್ನ ಓಡಿಸ್ತಾರೆ. ಓಡಿಸ್ತಾರೆ ಅಂದ್ರೆ ಭಾರಿ ಬಾಣಗಳನ್ನ ಹೊಡೆದು ದೂರ ಹೋಗ ಮಾಡ್ತಾರೆ. ಆಗ ಭೀಮಸೇನ ದೇವರು ಆ ಕುದುರೆಗಳನ್ನ ನಿಲ್ಲಿಸ್ಬೇಕು ಅಂತ ತಾವು ಆ ಸಾರಥಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ನಿಲ್ಲಿಸ್ತಾ ಇರ್ತಾರವಾಗ ಸಂಸ್ಥಾಪಿತಾನ್ ಭೀಮೇ ದದರಶ ದ್ರೌಣಿಮರ್ಜುನ. ದೂರದಿಂದ ಅರ್ಜುನ್ ನೋಡ್ತಾನೆ ಅಶ್ವತ್ಥಾಮಾಚಾರ್ಯ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಭೀಮಸೇನ ದೇವರ ಜೊತೆಗೆ ಇದ್ದಾರೆ, ಅಲ್ಲಿ ಸಾತ್ವಿಕರು ಮುಚ್ಚಿದ್ರು ಹೋಗಿದ್ದಾರೆ. ಆಗೇನು ಮಾಡ್ತಾನೆ ಅಂದ್ರೆ ಸ್ವಯಂ ಅರ್ಜುನ ಯುದ್ಧಕ್ಕೆ ಬರ್ತಾನೆ. ತಥೋರ್ಜುನಸ್ತಂ ಪತಿಯೋದ್ಧುಮಾಗತಂ ರೂಕ್ಷಾವಾಚ ಶಾವಯನ್ ಕುರ್ಧರೂಪ ತತ್ರಾಗ್ನೇಯಂ ದ್ರೌಣಿ ಮುದ ಅಮುಂಚದಸ್ತ್ರಂ ತೇನಂ ವ್ಯಾಪ್ತ ಪತನ ಪಾಂಡವಾನಾಂ. ಆಗ ಅರ್ಜುನ ಆ ಅಶ್ವತ್ಥಾಮಾಚ ಯುದ್ಧಕ್ಕೆ ಬರ್ತಾನೆ. ರೂಕ್ಷಾವಾಚ ಶಾವಯನ್ ಕುರ್ಧ ಬಹಳ ಆಗ ಅತಿ ಕ್ರೂರವಾಗಿರ್ತಕ್ಕಂತಹ ಮಾತುಗಳನ್ನು ಹೇಳ್ತಾ ಬೈತಾ ಏನು ಯುದ್ಧ ಮಾಡ್ತಿದ್ದೆ ಅಂತ ಅವನು ಹೇಳ್ತಾ ಬರ್ತಾನೆ. ಆಗ ಅಶ್ವತ್ಥಾಮಾಚಾರ್ಯ ಬಹಳ ಸಿಟ್ಟಿ ಬರ್ತಾರೆ. ಸಿಟ್ಟಿ ಬಂದು ಅವರ ಆಗ್ನೇಯ ಅಸ್ತ್ರವನ್ನು ಬಿಡ್ತಾರೆ. ಅದರಿಂದ ಎಲ್ಲ ಪಾಂಡವರ ಸೈನ್ಯ ಎಲ್ಲ ಸತ್ತೋಗ್ತದೆ, ನಾಶವಾಗ್ತದೆ. ಎಷ್ಟು ಸೈನಿಕರು ಸತ್ತೋರು ಹೇಳ್ತಾರೆ, ಅಕ್ಷೌಹಿಣಿ ನಿಹಿತಾ ಚಾತ್ರ ಸೇನಾ ಪಾರ್ಥಂ ಸಯಾನಂ ಹರಿರುಜ್ಜಹಾರ ಜೀವಂತ ಮಹಾಲೋಕ್ಯ ಸುರೇಂದ್ರನಂದನಂ ದ್ರೌಣಿಹಿ ಕೋಪಾತ್ ಕಾಲ್ಮುಖಂ ಚಾಪಹಾರ. ಭಯಂಕರ ಸಿಟಿ ಹೊಂದಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅತ್ಯಂತ ವೇಗದಿಂದ ಅವರು ಅಗ್ನಿಸ್ತ್ರವನ್ನು ಬಿಟ್ರೆ ಎಲ್ಲರೂ ಭಯಪಟ್ಟು ಆ ಅಗ್ನಿಸ್ತ್ರದ ಪ್ರತಾಪ ಇಷ್ಟಿತ್ತಲ್ಲ, ಯಾರೂ ಏನ್ ಮಾಡ್ಲಿಕ್ಕಾಗ್ತಾ ಇಲ್ಲ, ಬಹಳ ಒದ್ದಾಡ್ತಾ ಇದ್ದಾರೆ, ಬಹಳ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ತಕ್ಷಣ ಸತ್ತೇ ಹೋಗ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ನೋಡ್ತಾನೆ ಎಷ್ಟು ವಿಚಿತ್ರ ಅಂತಂದ್ರೆ, ಪಾರ್ಥಂ ಸಯಾನಂ ಹರಿಹಿ ಉಜ್ಜಹಾರ. ತುಂಬಾ ನಿಧಾನವಾಗಿ ನಾವು ಮಹಾಭಾರತದ ಯುದ್ಧವನ್ನು ತಿಳಿಯಬೇಕು, ತಾತ್ಪರ್ಯ ಅಧ್ಯಯನ ಮಾಡಬೇಕು. ಶ್ರೀಮದಾಚಾರ್ಯರು ಇವತ್ತು ಮಧ್ವರಂ ಇದೆಯಲ್ಲ, ಮಧ್ವಾಚಾರ್ಯ ಏನು ಅದ್ಭುತವಾಗಿರ್ತಕ್ಕಂತಹ ಒಂದು ಅನುಗ್ರಹ. ಅವರು ತತ್ವಜ್ಞಾನಿಗಳಂದ್ರೆ ಸಂಶಯನೇ ಇಲ್ಲ ನಮ್ಗೆ ಯಾರಿಗೂ, ಸರ್ವಜ್ಞರು, ಸಾಕ್ಷಾತ್ ವಾಯುದೇವರು. ಆದ್ರೆ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೂ ಅನುಗ್ರಹ ಮಾಡಿ ಸ್ವಲ್ಪ ಆದರೂ ಜ್ಞಾನ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ತುಂಬಾ 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 ಅಲ್ಪ ಜ್ಞಾನ ಬರಲಿ ಅಂತ ಅವ್ರು ಹೇಳಿದ್ರಲ್ಲಿ, ಅವ್ರು ಹೇಳಿದ್ದೇ ಬಹಳ ಸ್ವಲ್ಪ ಹೇಳಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಅಸಮರ್ಥರಾಗಿದ್ದೆ. ಒಂದು ಲಕ್ಷ ಶ್ಲೋಕದ ಮಹಾಭಾರತವನ್ನ 5,000 ಶ್ಲೋಕದಲ್ಲಿ ತಂದಿಟ್ಟಿದ್ದಾರೆ. ನಿಜವಾಗಿ ಇನ್ನೂ ದೊಡ್ಡದಿದೆ ಅದು. ಏನ್ ಹೇಳ್ತಾರೆ ಅಂತಂದ್ರೆ, ಆ ಅಸ್ತ್ರ ಬರ್ತಾರೆ, ಅಗ್ನಿ ಅಸ್ತ್ರ ಬರ್ತಾ ಇತ್ತಲ್ಲ, ಬರುವಾಗ ಕೃಷ್ಣ ಪರಮಾತ್ಮ ಅಸ್ತ್ರ ಒಂದು ಲೆವೆಲ್ಗೆ ಬರ್ತಾ ಇದ್ರೆ ತನ್ನ ರಥವನ್ನು ಅದಕ್ಕೂ ಮೇಲೆ ಹರಿಸ್ಬಿಡ್ತಾನಂತ. ಪಾರ್ಥಂ ಸಯಾನಂ ಹರಿಹಿ ಉಜ್ಜಹಾರ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಅಶ್ವತ್ಥಾಮಾಚಾರ್ಯ ಅಗ್ನಿಸ್ತ್ರ ಬಿಟ್ರು, ಅದು ಎಷ್ಟು ಅಂತರವಾಗಿದ್ರು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 10 feet ಇಲ್ಲಿಯವರಿಗೆ ಅಗ್ನಿಸ್ತ್ರ ಹೋಗ್ತಾ ಇದೆ, ಅಲ್ಲಿ ಅಗ್ನಿ ಎಲ್ಲ ಬೀಳ್ತಾ ಇದೆ, ಸಾಯ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಏನ್ ಮಾಡಿದ, ಅವನು 15 feet ಮೇಲೆ ಹೋಗ್ಬಿಟ್ಟ. ರಥ ಸಹಿತನಾಗಿ ಅರ್ಜುನ ಸಹಿತನಾಗಿ ಮೇಲೆ ಹೋಗ್ಬಿಡ್ತಾನ. ಅದರ ಪ್ರಭಾವ ಏನಾಗಲಿಲ್ಲ. ಸ್ವಲ್ಪ ಹೊತ್ತು ಆದ ಮೇಲೆ ನೋಡಿದ್ರೆ ಮತ್ತೆ ಅರ್ಜುನ ಬರ್ತಾನೆ ಯುದ್ಧಕ್ಕೆ.
ಅಶ್ವತ್ಥಾಮಾಚ ಎಂತಕೊಂಡಿದ್ದಾರೆ ಅಂತಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಏನ್ರಿ, ಕೋಟಿ ಕೋಟಿ ಸೈನಿಕರು ಸತ್ತೋಗ್ತಾರೆ. ಆನೆಗಳು, ಕುದುರೆಗಳು, ಒಂಟೆಗಳು, ರಥಿಕರು ಎಲ್ಲಾ ನಾಶವಾಗಿ ಹೋಗ್ತದೆ. ಅಶ್ವತ್ಥಾಮಾಚಾರ್ಯರು ಅನ್ಕೋತಾರೆ, ಆಗ ರಾಜನು ಹೋಗ್ಬಿಟ್ಟ ಅಂತ ತಿಳ್ಕೊಂಡಿದ್ದಾರೆ. ಜೀವಂತ ಮಾಲೋಕ್ಯ ಸುರೇಂದ್ರನಂದನ ನೋಡ್ತಾರೆ, 10 ನಿಮಿಷ ಮತ್ತೆ ಅರ್ಜುನ ಬಂದ್ಬಿಟ್ಟ, ಇನ್ನೂ ಬದುಕಿದ್ದಾನೆ ನೋಡಿ. ಬಹಳ ದುಃಖವಾಯ್ತು. ದ್ರೌಣಿ ಕೋಪಾತ್ ಕಾರ್ಮಕಂಚ ಭಾಸಿಟ್ಟು ಬಂದ್ಬಿಡ್ತದ, ಏನ್ ಅನ್ಯಾಯ ಇದು, ನಾನು ಇಷ್ಟು ಭಾರಿ ಸಾಮರ್ಥ್ಯದಿಂದ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿ ಭಾರಿ ಆಸ್ತನ ಬಿಟ್ಟು ಇನ್ನೇನು ಸತ್ತೋಗಿದ್ದೆ ಅಂತ ತಿಳ್ಕೊಂಡ್ರೆ, ಇನ್ನು ಬದುಕಿದ್ದಾನೆ ಇವನು. ಸಿಟ್ಟಿನಿಂದ ತಮ್ಮ ಅಸ್ತ್ರವನ್ನೇ ಬಿಟ್ಬಿಡ್ತಾರೆ ಅವರು. ನೋಡ್ರಿ ಇದೊಂದು ಪ್ರಸಂಗ, ಕೃಷ್ಣ ಇಲ್ಲ, ಅರ್ಜುನ ಬದುಕ್ತಿದ್ನ ಇಲ್ಲ, ಏನು ಒಂದು ಒಂದು ಕ್ಷಣ ಕ್ಷಣಕ್ಕೆ ಭಗವಂತನಿಲ್ಲದ ಯುದ್ಧ, ಮಹಾಭಾರತ ಯುದ್ಧ ಪಾಂಡವರನ್ನ ಗೆಲ್ಲಕ್ಕೆ ಪಾಂಡವರನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ತಮ್ಮ ಜೀವನದಲ್ಲಿ. ಆದ್ರೆ ವಿಶೇಷವಾಗಿ ನೋಡ್ರಿ, ನಾವು ಮಹಾಭಾರತ ಯುದ್ಧವನ್ನ ನಾವು ನೋಡ್ತಾ ಹೋದ್ರೆ ನಮಗ್ ಅರ್ಥ ಆಗತ್ತೆ ಎಷ್ಟು ಶ್ರೀಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಅದನ್ನ ಅನುಗ್ರಹ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. ಅವ್ರ ಧನಸ್ಸು ಬಿಟ್ಟು ಹೋಗ್ಬಿಟ್ರು. ಆಗ ಮತ್ತೆ ಕೃಷ್ಣ ಆ ಅಶ್ವತ್ಥಾಮಾಚಾರ್ಯ ಹೋಗಿ ಹೇಳ್ತಾನೆ, ಎಷ್ಟು ವಿಚಿತ್ರ ನೋಡ್ರಿ. ಯಯೌ ತಮಾಗತ್ಯ ಜಗಾದ ಕೃಷ್ಣೋ ವೇದಾಂತಕೃತ್ ಪೂರ್ಣ ಷಡ್ಗುಣ್ಯ ದೇಹ. ಕೃಷ್ಣ ವೇದಾಂತಕೃತ, ಅನಂತಾನಂತ ವೇದಗಳ ನಿರ್ಣಯ ಮಾಡಿ ತತ್ವವನ್ನು ಉಪದೇಶ ಮಾಡಿರ್ತಕ್ಕಂತಹ ಕೃಷ್ಣ, ಪೂರ್ಣ ಷಾಡ್ಗುಣ್ಯ ದೇಹ, ದೇವರಿಯಲ್ಲಿ ವಿನಾಶ ಇದೆ, ದೇವರಿಯಲ್ಲಿ ಪ್ರಾಕೃತ ದೇಹದೇ ಇದೆ, ಅಪ್ರಾಕೃತವಾದ ದೇಹ ಇರ್ತಕ್ಕಂಥ ಭಗವಂತ ಅವನ ನಾಶವೇ ಇಲ್ಲ. ಆದ್ರಿಂದ ಪೂರ್ಣ ಷಾಡ್ಗುಣ್ಯ ದೇಹ, ಷಡ್ಗುಣಗಳೇ ಪೂರ್ಣವಾದ ಷಡ್ಗುಣಗಳೇ ದೇಹವಾಗಿದ್ದವನು ಭಗವಂತ. ಜ್ಞಾನಾನಂದಾದಿ ಗುಣಗಳೇ ದೇಹವಾಗಿರತಕ್ಕಂತಹ ಭಗವಂತ ಅವನು ಅಶ್ವತ್ಥಾಮಾಚಾರ್ಯ ಹತ್ರ ಬಂದು ಒಂದು ಮಾತನ್ನು ಹೇಳ್ತಾನೆ. ಅಶ್ವತ್ಥಾಮಾಚಾರ್ಯರೇ, ನೀವು ಯುದ್ಧ ಬಿಡಬಾರದು, ಕೈಯಲ್ಲಿರ್ತಕ್ಕಂತಹ ಧನಸ್ಸನ್ನು ಬಿಡಬೇಡಿ, ನಿಮ್ಮಿಂದ ಇನ್ನೂ ಬಹಳ ಕೆಲಸ ಆಗಬೇಕಾಗಿದೆ. ಮಾ ಯಾಹಿ ಸಾಕ್ಷಾತ್ ಗಿರಿಶಸುರಾಣ ಕಾರ್ಯಾರ ಭೂಮ ಬಲವಾನ್ ಅಜಾಯಥ ಮಹಚ್ಚ ಕಾರ್ಯಂ ಪುನರಸ್ತಿ ದೃಷ್ಟಂ ತವಾಶು ತಚ್ಚ ಪ್ರತಿಪಾದಯೇತಿ. ಕೃಷ್ಣ ಹೇಳ್ತಾನೆ, ನೀವು ಯಾರಂತ ತಿಳ್ಕೊಂಡಿದ್ರೆ ಅಶ್ವತ್ಥಾಮಾಚಾರ್ಯರೇ, ನೀವು ಮೂಲ ರೂಪ ನಿಮ್ದು ರುದ್ರದೇವರು, ನೀವು ಗಿರೀಶ ಸಾಕ್ಷಾತ್ ಈಗ ಅಶ್ವತ್ಥಾಮನಾಗಿ ಅವತಾರ ಮಾಡಿ ಬಂದಿದ್ದು, ದೇವತೆಗಳ ಕಾರ್ಯ ಆಗಬೇಕು ಅನ್ನೋಸ್ಕರ ಭಾರೀ ಬಲಿಷ್ಠರಾಗಿ ಅವತಾರ ಮಾಡಿ ಬಂದು ಏನೋ ಸಣ್ಣ ಅಸ್ತ್ರ ಬಿಟ್ಟಾಗ ಅರ್ಜುನ ಬದುಕಿದ ಅನ್ನೋದಕ್ಕೆ ಯುದ್ಧ ಬಿಡೋದ? ಶ್ರದ್ಧ ಬಿಡಬೇಡಿ. ಮಹಚ್ಚ ಕಾರ್ಯ ಪುನಃ ನೀವು ಇನ್ನೂ ಮಾಡಬೇಕಾದ ಕಾರ್ಯ ಬೇಕಾದಷ್ಟಿದೆ. ಆದ್ದರಿಂದ ಈಗ ಯುದ್ಧ ಮಾಡಿದ್ದೂ ಬೇಕಾದಷ್ಟಿದೆ. ನಾರಾಯಣ ಅಸ್ತ್ರ ಪ್ರಯೋಗ ಮಾಡಿದ್ರು, ಈ ಅಸ್ತ್ರ ಪ್ರಯೋಗ ಮಾಡಿ ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ್ದು, ಇಂತಹ ಭಾರಿ ಸಮರ್ಥರಾಗಿರ್ತಕ್ಕಂತಹ ನೀವು ಯುದ್ಧ ಮಾಡದಿದ್ರೆ ಹೇಗೆ ನಡೀತದೆ? ಆದ್ರಿಂದ ಅವಶ್ಯವಾಗಿ ಯುದ್ಧವನ್ನು ಮಾಡಿ. ತವಾಶ್ತಚ್ಚ ಪ್ರತಿಪಾದೆ, ಇನ್ನು ಮುಂದೆ ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕಾಗಿದೆ, ಆ ಕಾರ್ಯವನ್ನು ನೀವು ಮಾಡಿ. ಸರ್ವಥ ಯುದ್ಧ ಮಾಡುವುದನ್ನ ಬಿಡಬೇಡಿ. ನೋಡ್ರಿ, ಕೃಷ್ಣ ಇದ್ದ, ಅಶ್ವತ್ಥಾಮಾಚಾರ್ಯ ಮಾತ್ರ ಯುದ್ಧಕ್ಕೆ ಬಂದ್ರು, ಜನ ವಿರಕ್ತರಾಗಿ ಹೋಗ್ಬಿಡ್ತಿದ್ರು ಅವ್ರು. ಕೃಷ್ಣನ ಅಸ್ತಿತ್ವ ಎಲ್ಲರನ್ನೂ ಜೋಡಿಸ್ತದೆ, ಒಬ್ಬರನ್ನು ಜೋಡಿಸ್ತದೆ, ಒಬ್ಬರನ್ನು ವಿಯೋಗ ಮಾಡ್ತದೆ, ಒಬ್ಬರಿಗೆ ಅಸ್ತಿತ್ವ ತಂದು ಕೊಡ್ತದೆ. ಇಲ್ಲಿ ಕೃಷ್ಣ ಸಾಕ್ಷಾತ್ ಆಗಿ ಮಾಡ್ತಾ ಇದ್ದಾನೆ. ಇಡೀ ಜಗತ್ತಿನ ಇರ್ತಕ್ಕಂತಹ ಅನಂತ ಅನಂತ ಜೀವರಾಶಿಗಳಿಗೆ ಕೃಷ್ಣನ ಪ್ರೇರಣೆಯಿಂದ ನಡೆಯೋದು, ಅದೊಂದು ಕಡೆಗೆ ಇರಲಿ. ಆದ್ರೆ ಇವಾಗ
ಪ್ರತ್ಯಕ್ಷವಾಗಿದ್ದು ಕೃಷ್ಣ ಈ ಪರಮಾತ್ಮನ ಮಾಡಿ ತೋರಿಸ್ತಾ ಇದ್ದಾನೆ. ಆಗ ಅಶ್ವತ್ಥಾಮಾಚಾರ್ಯ ಬಹಳ ಬೇಸರವಾಗಿತ್ತು. ಇನ್ನೇನು ಅರ್ಜುನ ಪಂದ್ಯ ಹಾಕ್ಬಿಟ್ಟೆ, ಎಲ್ಲ ಅಕ್ಷಿಣಿ ಸತ್ತೋಯ್ತು ಅಂತ ಅನ್ನೋ ಆ ಉತ್ಸಾಹ ಇದ್ದವರಿಗೆ ಹೀಗಾಗ್ಬಿಟ್ಟೆ, ತುಂಬಾ ಮನಸ್ಸಿಗೆ ಬೇಜವಾಗಿದೆ. ಆಗ ಅವ್ರು ಹೇಳ್ತಾರೆ, ಆಯ್ತು ಕೃಷ್ಣ ನೀ ಹೇಳ್ತೀಯಲ್ಲ ನಾನು ಯುದ್ಧ ಮಾಡ್ತೇನೆ, ಇವತ್ತು ಮಾತ್ರ ಸಾಕು ಅಂತ ಹೇಳಿ. ತಥೋತಿತ ಪ್ರಾತ ರೀತಿ ಬ್ರುವಾಣ ಯಯೌ ಪ್ರಣಮ್ಯ ಅಖಿಲ ವೇದ ಯೋನಿಂ ಯಯುಸ್ತಮನ್ವೇವ ಸುಯೋಧನಾದರು ದುಃಖಾನ ತಾಸ್ತೆ ಶಿಬಿರಾರ ಭೀತಾ. ಕೃಷ್ಣ ಆ ರೀತಿಯಾಗಿ ಹೇಳಿದ್ರೆ ಅಶ್ವತ್ಥಾಮಾಚಾರ ನಮಸ್ಕಾರ ಮಾಡ್ತಾರೆ. ಪ್ರಾತಃ ಇತಿ ಪ್ರವಾಣ, ನಾಳೆಗೆ ಮತ್ತೆ ಇನ್ನೂ ಯುದ್ಧ ಇದೆ, ಎಲ್ಲಿ ಯುದ್ಧ ಮುಗಿದಿದೆ ಆ ನೋಡ್ಕೊಳ್ಳೋಣ. ಯಯೌ ಪ್ರಣಮ್ಯ ಅಖಿಲ ವೇದ ಯೋನಿಂ, ಅಖಿಲ ವೇದ ಯೋನಿಂ ಅಂತಂದ್ರೆ ಎಲ್ಲ ವೇದಗಳು ಯಾವ ಭಗವಂತನನ್ನು ತಿಳಿಸ್ಕೊಡ್ತದೋ, ಯಾವ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡ್ಲಿಕ್ಕೆ ಹೇಳ್ತದೋ ಅಂತಹ ಭಗವಂತ ಶ್ರೀಕೃಷ್ಣ. ಓಂ ಶಾಸ್ತ್ರ ಯೋನಿತ್ವಾತೋಂ ಅಂತ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದ ಅಭಿಪ್ರಾಯ ಏನು ಅಂತಂದ್ರೆ, ಎಲ್ಲಾ ಶಾಸ್ತ್ರಗಳು ಅನಂತಾನಂತ ವೇದ ಪುರಾಣ ಮಹಾಭಾರತ ಎಲ್ಲವೂ ಯಾವ ಭಗವಂತನನ್ನು ಹೇಳ್ಕೊಡ್ತದೋ ಅಂತಹ ಬ್ರಹ್ಮನಾರಾಯಣ ಅಂತ ಭಗವಂತನ ಸ್ವರೂಪವನ್ನು ಹೇಳ್ತಾರೆ. ಹೀಗಾಗಿ ಶಾಸ್ತ್ರ ಯೋನಿ ಯಾರು? ಪರಮಾತ್ಮ ನಾರಾಯಣ. ಅಖಿಲ ವೇದ ಯೋನಿ ಯಾರು ಅಂದ್ರೆ ಭಗವಂತ ನಾರಾಯಣ. ಅಂತಹ ಶ್ರೀಕೃಷ್ಣನಿಗೆ ಅವರು ನಮಸ್ಕಾರ ಮಾಡಿ ಹೊರಡ್ತಾರೆ. ದುರ್ಯೋಧನಾದಿಗಳು ಹಿಂದೆ ಇದ್ರು, ಅವರು ಅಲ್ಲಿ ಹೊರಟು ಯಯುಸ್ತಮನ್ವೇವ ಸುಯೋಧನಾದ್ರ ದುಃಖಾನತಾ ತೇ ಶಿಬಿರಾರ ಭೀತಾಹ. ಅವ್ರಿಗೆ ಭಯ ಮನಸ್ಸಿನಲ್ಲಿ. ಯಾಕೆ ಅಂದ್ರೆ ಯಾಕೆ ಅಂತಂದ್ರೆ ಈ ನಾವು ದುರ್ಯೋಧನ ಪಕ್ಷದೊಳಗ ಇರ್ತಕ್ಕಂತಹ ಎಲ್ಲರಿಗೂ ಭಯ, ಕೃಷ್ಣ ಇದ್ದಾನೆ ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಅಂತಂದ್ರೆ ಸ್ವಯಂ ಕೃಷ್ಣ ಪರಮಾತ್ಮ ಅಂತ ಹೇಳಿಲ್ಲ, ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇರುವಾಗ ವೇದವ್ಯಾಸದೇವರು ಬಂದು ಹೇಳಿದ್ರು ಅಂತ ಹೇಳಿದ್ದಾರೆ. ಹಾಗೆ ವೇದವ್ಯಾಸದೇವರೇ ಆ ಭೀಷ್ಮಾಚಾರ್ಯರಿಗೆ ಯಾರು ಅಶ್ವತ್ಥಾಮಾಚಾರ್ಯ ಈ ಮಾತನ್ನು ಹೇಳ್ತಾರೆ. ಅವ್ರು ಹೊರಟೋಗ್ಬಿಟ್ರು. ಪಾರ್ಥಾಶ್ಚ ಸರ್ವೇ ಮುದಿತ ಜನಾರ್ದನಂ ಪರಂ ಸ್ತುವಂತಹ ಶಿಬಿರಾರ ಜಗ್ಮುಹು ತತ್ರಾಪಿ ರಾತ್ರೋ ಅಮಿತಾನ್ ಹರೇರ್ ಗುಣಾನ್ ಅನುಸ್ಮರಂತೋ ಮೂದು ಸಮೇತಃ. ನೋಡ್ರಿ, ದುರ್ಯೋಧನರೆಲ್ಲ ದುಃಖವನ್ನು ಹೊಂದಿದ್ದಾರೆ, ಪಾಂಡವರೆಲ್ಲ ಸುಖವಾಗಿದ್ದಾರೆ. ನಾವು ಮುಂದೆ ಕೇಳ್ತೇವೆ, ಇದೇ ಅಶ್ವತ್ಥಾಮಾಚಾರ್ಯ ಇನ್ನೊಂದ್ಸಲ ಬ್ರಹ್ಮಾಸ್ತ್ರ ಬಿಟ್ಟಾಗಲೂ ಕೂಡ ವೇದವ್ಯಾಸಿಯರು ಬರ್ತಾರೆ, ಕೃಷ್ಣನು ಇರ್ತಾನೆ, ವೇದವ್ಯಾಸಿಯರು ಬಂದು ವಿಶೇಷವಾಗಿರ್ತಕ್ಕಂಥ. ಹಾಗೆ ಇಲ್ಲಿಯೂ ಕೂಡ ವೇದವ್ಯಾಸದೇವರು, ನೀವು ಇನ್ನೂ ಮುಂದೆ ಬಹಳ ಕೆಲಸ ಮಾಡಬೇಕಾಗಿದೆ, ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶಿಬಿರದ ನಾಶ ಆಗಬೇಕು, ಪಾಂಡವರ ಮಕ್ಕಳ ನಾಶ ಆಗಬೇಕು, ಇದೆಲ್ಲ ಅದಕ್ಕಾಗಿ ನೀವು ಅವತಾರ ಮಾಡಿದ್ದು, ಆ ಕಾರ್ಯ ಆಗುವವರೆಗೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಆಗಲಿ ಅಂತ ತಿಳ್ಕೋತಾರೆ. ಪಾಂಡವರು ಮಾತ್ರ ಸರ್ವೇ ಮುದಿತಾಹ, ಸಂತೋಷದಿಂದ ಜನಾರ್ದನಂ ಪರಂ ಸ್ತುವಂತಹ ಶಿಬಿರ ಆಯೋಜಕರು, ಆ ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣ ಸ್ತೋತ್ರ ಮಾಡ್ತಾ ಅವರು ತಮ್ಮ ಶಿಬಿರಕ್ಕೆ ಬಂದಿದ್ದಾರೆ. ಎಲ್ಲರೂ ಹತ್ರ ಹತ್ರವೇ ಇದ್ದಾರೆ, ಒಬ್ಬರು ದುಃಖ ಪಡ್ತಾ ಹೋಗಿದ್ದಾರೆ, ಇನ್ನೊಬ್ಬರು ಸಂತೋಷದಿಂದ ಭಗವಂತನ ಸ್ತೋತ್ರ ಮಾಡ್ತಾ ಹೋಗಿದ್ದಾರೆ ಪಾಂಡವರು. ಸಾಮಾನ್ಯವಾಗಿ ಯುದ್ಧ ಎಲ್ಲ ಮುಗಿದು ಆಮೇಲೆ ಬಂದ್ರೆ ಆ ಯುದ್ಧದಲ್ಲಿ ಏನ್ ನಡೀತು ಅಂತ ಅನ್ನೋದನ್ನ ಒಬ್ಬೊಬ್ರು ಮಾತಾಡೋದು ಸಹಜವಾಗಿರ್ತದೆ. ಆದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪಾಂಡವರು ಏನ್ ಮಾಡ್ತಾ ಇದ್ರು ರಾತ್ರಿ ಹೊತ್ತು? ತತ್ರಾಪಿ ರಾತ್ರೋ ಅಮಿತಾನ್ ಹರಿರ್ ಗುಣಾನ್ ಅನುಸ್ಮರಂತೋ ಮುದು ಸಮೇತಾಹ. ಆ ರಾತ್ರಿಯಲ್ಲಿಯೂ ಕೂಡ ಇಷ್ಟೆಲ್ಲ ಬೆಳಗ್ಗಿನ ಶ್ರಮವಾಗಿದೆ, ಮತ್ತೊಂದಾಗಿದೆ, ಕಷ್ಟವಾಗಿದೆ, ಎಲ್ಲಾ ಇದ್ರೂ ಕೂಡ ರಾತ್ರಿ ಬಂದು ಮತ್ತೆ ಅಮಿತಾನ್ ಹರೇ ಹೇ ಗುಣಾನ್ ಅನುಸ್ಮರಂತಹ ಮುದು ಸಮೇತಃ. ಯಾವಾಗ್ಲೂ ಭಗವಂತನ ಬಗ್ಗೆ ಮಾತಾಡೋದು ಎಷ್ಟು ವಿಚಿತ್ರ ಅಂತಂದ್ರೆ, ನಾನು ಈ ತರ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ನಾವು ಮನುಷ್ಯರು ಎಷ್ಟು
ನಮ್ಮ ಯೋಗ್ಯತೆ ಕಡಿಮೆ ಆಗಿದೆ ಅಂತ ನಾವು ಒಂದು ಅವಮಾನ ಹೋಮ ಮಾಡ್ತೇವೆ ನವಗ್ರಹ ಮಾಡ್ತೇವೆ ಇಲ್ಲ ಒಂದು ಉತ್ಸವ ಮಾಡ್ತೇವೆ ಆರಾಧನೆ ಮಾಡ್ತೇವೆ ಮಾಡಿ ಸಾಯಂಕಾಲ ರಾತ್ರಿ ಹೊತ್ತು ಸುಮ್ಮನೆ ಕೂತಿರ್ತೀವಿ ಅಂತ ಇಟ್ಕೊಂಡು ನಾವೇನ್ ಮಾತಾಡ್ತೀವಿ ಇವತ್ತು ಆ ಲೇಡಿ ಏನ್ ಮಾಡಿದ್ರು ಅವರೇನ್ ಹೇಳಿದ್ರು ಇದೇನ್ ಮಾಡಿದ್ರು ನಾನೇನ್ ಮಾಡಿದೆ ನಮಗೆಷ್ಟಿದೆ ಹೇಳ್ತೀವಿ ಆದ್ರೆ ನಾವು ಭಗವಂತನ ಸ್ಮರಣೆ ಎಷ್ಟು ಮಾಡಿದೀವಿ ಗುರುಗಳ ಅನುಗ್ರಹ ಎಷ್ಟಾಯಿತು ಪರಮಾತ್ಮನ ದಯೆ ಎಷ್ಟು ದೇವರ ಅನುಗ್ರಹದಿಂದ ನಡೀತು ಅಂತ ಚಿಂತನೆ ಮಾಡ್ತೀವಿ ಮಾಡೋದಿಲ್ಲ ಇಂಥ ಯುದ್ಧ ಭಾರಿ ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಸೋರಿಸತಕ್ಕಂತಹ ಈ ಪಾಂಡವರು ಏನು ಹೇಳಬೇಕು ನಾ ಆ ರಾಜನನ್ನು ಕೊಂದೆ ನಾನು ಈ ರಾಜನನ್ನು ಕೊಂದೆ ನೀವು ಹಾಗೆ ಹೊಡೆದ್ರೆ ಹಾಗೆ ಹೇಳೋಕ್ಕಾಗ್ತಿಲ್ಲ ಒಂದು ಮಾತು ಕೇಳಬೇಡ ಆ ಕಡೆ ಗಮನನೇ ಇಲ್ಲ ಅವರಿಗೆ ನಮಗೆಲ್ಲ ಹೇಗಿರುತ್ತೆ ಅಂತಂದ್ರೆ ಸಾಯಂಕಾಲದ ಹೊತ್ತು ನಾವೇನಾದ್ರೂ ಬೆಳೆ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಬಂದ್ರು ಅವ್ರು ಹಾಕ್ ಕೊಟ್ರು ಇಲ್ಲಿ ಹೀಗೆ ಕೊಟ್ರು ಅದು ಮಾಡಿದ್ರು ಇದು ಮಾಡಿದ್ರು ಇದನ್ನೇ ಹೇಳ್ತಾ ಇರ್ತೀನಿ ಒಬ್ರು ಒಂದು ವಿಷಯ ಹೇಳ್ತಾರೆ ಇನ್ನೊಂದು ವಿಷಯ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ದೇವರ ಸ್ಮರಣೆ ಬರೋದೇ ಇಲ್ಲ ನಾವು ದೇವರ ಕಾರ್ಯಕ್ಕಾಗಿ ಹೋಗಿ ದೇವರ ಸ್ಮರಣೆ ಬರೋದಿಲ್ಲ ನಾವು ದೇವರ ಕಾರ್ಯವನ್ನು ಮಾಡಿ ದೇವರ ಕಾರ್ಯವನ್ನು ದೇವರ ಸ್ಮರಣೆ ಮಾಡೋದಿಲ್ಲ ನಾವು ಅಂತಹ ಪ್ರಸಂಗ ಇರ್ತದೆ ನಮಗೆ ದೇವ್ರ ಪುಣ್ಯ ಭಾಗ ಕೊಡೋದಿಲ್ಲ ಕೊಡಬೇಕು ಅಂತ ದೇವ್ರ ಅಪೇಕ್ಷೆ ಇಲ್ಲ ಶಾಸ್ತ್ರ ಹೇಳ್ತದೆ ನಾನು ಮಾಡಿದೆ ಅಂತ ಹೇಳಿದ ತಕ್ಷಣ ಪುಣ್ಯ ಹೋಯ್ತು ಏನ್ರಿ ನಾನೇ ಅಲ್ಲಿ ಹೋಗಿ 5 ಕೆಜಿ ತುಪ್ಪ ಕೊಟ್ಟು ಬಂದಿದ್ರೆ ಹೋಯ್ತು ಕೃಷ್ಣಾರ್ಪಣೆ ಹೋಗಿ ಹೋಯ್ತಾರೆ ನಾನು ಅನ್ನದಾನ ಮಾಡಿದೆ ಇಲ್ಲ ಬೇರೆ ಏನೇನೋ ಕೆಲಸ ಯಾವ ಪುಣ್ಯ ಕಾರ್ಯವನ್ನ ಹೇಳಿದರೆ ಪುಣ್ಯ ಹೋಯ್ತಷ್ಟೆ ಭಗವಂತನ ಸ್ಮರಣೆ ಬಹಳ ಅವಶ್ಯಕ ದೇವರಿಂದ ಎಲ್ಲ ನಡೀತದೆ ದೇವರ ಅನುಗ್ರಹ ನಡೀತದೆ ಭಗವಂತ ಸರ್ವಪ್ರೇರಕ ಸರ್ವನಿಯಾಮಕ ಸರ್ವ ಸ್ವತಂತ್ರ ಅವನ ಅನುಗ್ರಹದಿಂದ ನಾವೆಲ್ಲ ಮಾಡ್ತೇವೆ ಅಂತ ಅನ್ನೋದು ಅವಶ್ಯವಾಗಿ ಮಾಡಿದಾಗ ಸಂತೋಷ ಪಡ್ರಿ ನಾವೇನು ಒಬ್ಬ ವ್ಯಕ್ತಿ ಮಾಡಿಲ್ಲ ಅಂತ ಹೇಳಬೇಕು ನಿಂದೆ ಮಾಡೋಕೆ ನಾ ಹೇಳ್ತಾ ಇಲ್ಲ ಯಾರು ಮಾಡಿದ್ದೇವೆ ನಾವು ಅದನ್ನ ನಮ್ಮ ಮನಸ್ಸಿಗೆ ಭಾವನೆ ಆಗ್ಬರ್ಬಾರ್ದು ಇನ್ನೊಬ್ಬರನ್ನ ಹೇಳ್ರಿ ಅವ್ರು ಬಂದು ಇಷ್ಟೆಲ್ಲ ಸೇವೆ ಮಾಡಿದ್ರು ಹೇಳಿ ಪುಣ್ಯ ಬರುತ್ತೆ ನಮಗೆ ನಾನು ಹೇಳಬಾರ್ದು ಅಂತ ಹೇಳ್ತಾ ಇಲ್ಲ ಆದ್ರೆ ನಾವು ಮಾಡಿದ್ದನ್ನೇ ನಾವು ಹೆಚ್ಚಾಗಿ ಹೇಳ್ತಾ ಇರ್ತೀವಿ ಹೌದ್ರು ಯಾರೊಬ್ರು ಭಕ್ತ ಬಂದಿದ್ದಾರೆ ಸೇವೆ ಮಾಡಿದ್ದಾರೆ ಬಹಳ ಸಂತೋಷ ಅಂದ್ರೆ ಪುಣ್ಯ ಆ ಹೇಳಿದ್ದಕ್ಕೆ ನಿಮ್ಗೆ ಪುಣ್ಯ ಬರುತ್ತೆ ಇಂತಹ ವಿಷ್ಣು ಭಕ್ತ ಇಂತಹ ಸೇವೆ ಮಾಡಿದ್ರೆ ನಿಮ್ಗೆ ಪುಣ್ಯ ನಿಶ್ಚಿತವಾಗಿ ಬರ್ತದೆ ಆದ್ರೆ ಆತರ ನಾವು ಮಾಡೋದಿಲ್ಲ ಇನ್ನೊಬ್ಬರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ವರ್ಣನೆ ಮಾಡಿದ್ರೆ ನಿಶ್ಚಿತವಾದ ಪುಣ್ಯ ಇದೆ ಯಾಕೆಂದ್ರೆ ವಿಷ್ಣು ಭಕ್ತರು ಭಗವಂತನ ಮಹಾತ್ಮ್ಯ ವಿಷ್ಣು ವೈಷ್ಣವರು ವಿಷ್ಣುವಿನ ಮಹಾತ್ಮ್ಯ ವೈಷ್ಣುವಿನ ಮಹಾತ್ಮ ವೈಷ್ಣವರ ಮಹಾತ್ಮ್ಯ ವಿಷ್ಣು ಭಕ್ತರ ಗುಣಗಳನ್ನು ಹೇಳಿದ್ರೆ ಪುಣ್ಯ ಇದೆ ಭಗವಂತನೇ ಸಂತೋಷವಾಗುತ್ತೆ ಅದನ್ನು ಅವಶ್ಯವಾಗಿ ಹೇಳಬೇಕು ಆದರೆ ಕೇವಲ ಸ್ವಾರ್ಥ ಅಹಂಕಾರ ಅಥವಾ ಬೇರೆ ಮಾತುಗಳು ಸರ್ವಥಾಯುಕ್ತವಲ್ಲ ಆದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಪಾಂಡವರು ಮಹಾನುಭಾವರು ದೇವತೆಗಳು ತತ್ರಾಪಿ ರಾತ್ರವು ಅಮಿತಾನ್ ಹರೇಗುಣ ಅನುಸ್ಮರಂತಹ ಮುದು ಸಮೇತ ನಮಗೆ ದೇವರ ಗುಣಗಳನ್ನ ದೇವರ ಮಹಾತ್ಮನ ಕೇಳಿ ಸಂತೋಷವೇ ಆಗೋದಿಲ್ಲ ನಮಗೆ ಇಷ್ಟು ದುರ್ದೈವಿಗಳಾಗಿದ್ದೀವಿ ನಾವು ನಮಗೆ ಪಾಪ ಜಾಸ್ತಿ ಪಾಪ ಜಾಸ್ತಿ ಇದ್ದಕ್ಕೆ ಭಗವಂತನ ಮಹಾತ್ಮ ಕೇಳಿದಾಗ ಸಂತೋಷವಾಗೋದಿಲ್ಲ ಸಂತೋಷ ಆಗಬೇಕು ಯಾರಿಗೆ ಸಂತೋಷ ಆಗ್ತಾರೋ ಮಹಾನುಭಾವರಲ್ಲ ಬಹಳ ಪುಣ್ಯವಂತರು ಕೇವಲ ಮಹಾನುಭಾವರು ಅಂತ ಹೇಳಿ ಮುಗಿಸೋದಲ್ಲ ಪುಣ್ಯ ಇದ್ರೆ ಆಗತ್ತೆ ಹೀಗಾಗಿ ಎಲ್ಲ ಪಾಂಡವರು ನಿರಂತರವಾಗಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಸಂತೋಷ ಪಡ್ತಾ ಇದ್ದಾರೆ ದೇವರಲ್ಲಿ ನಾವು ಇಷ್ಟೇ ಕೇಳೋ ಸ್ವಾಮಿ ನಮಗೇನ್ ಬೇಕಾಗಿಲ್ಲ ನೀ ಎಲ್ಲ ಕೊಡ್ತಿ ದೇವರು ಏನ್ ಕೊಟ್ಟಿಲ್ಲ ಹೇಳ್ರಿ ನಮಗೆ ಏನ್ ಕೊಟ್ಟಿಲ್ಲ ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ ದೇವರು ಕೊಡದ್ದೇ ಇಲ್ಲ ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಆದ್ರೆ ಭಗವಂತನ ನಾವು ಕೇಳೋದು ಒಂದೇ ಪರಮಾತ್ಮ ಭಗವದ್ ಭಕ್ತರ ಸಮಾಗಮ ನಮಗೆ ಆಗಲಿ ಭಗವದ್ ಭಕ್ತರ ಸೇವಾ ಮಾಡೋ ಭಾಗ್ಯ ಬರಲಿ ಭಗವದ್ ಭಕ್ತರಲ್ಲಿ ಬ್ರಾಹ್ಮಣರಲ್ಲಿ ಜ್ಞಾನಗಳಲ್ಲಿ ಪಂಡಿತರಲ್ಲಿ ದೇವತೆಗಳ ಋಷಿಗಳಲ್ಲಿ ವಿಶಿಷ್ಟವಾದ ಭಕ್ತಿ ತಾರತಮ್ಯಾನುಸಾರ ಮಾಡುವಂತೆ ಆಗಲಿ ಅಲ್ಲಿ ಸಂತೋಷ ಇರಬೇಕು ಅಲ್ಲಿ ಆನಂದ ಇರಬೇಕು ಅಲ್ಲಿ ಅಸೂಯೆ ವಾತ್ಸರ್ಯ ದ್ವೇಷಗಳು ಇರಬಾರದು ಆನಂದದಿಂದ ನಾವು ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡುವಂತಹ ಮಹಾಭಾಗ್ಯ
ಅವರ ಗುಣಗಳನ್ನು ಚಿಂತನೆ ಮಾಡತಕ್ಕಂತಹ ಮಹಾಭಾಗ್ಯ ಭಗವಂತ ನಮ್ಮ ಜೀವನದಲ್ಲಿ ಕೊಡಲಿ. ಆ ಶ್ರೀಮದಾಚಾರ್ಯರು ಯಾವ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಅರ್ಥಾತ್ ವಾಯುದೇವರ ಅನುಗ್ರಹದಿಂದ ನಾವೆಲ್ಲರೂ ಬದುಕಿದ್ದೇವೆ ಅಂತಹ ವಾಯುದೇವರು ಶ್ರೀಮದಾಚಾರ್ಯರು ಸ್ವಯಂ ಪರಮಾತ್ಮ ನಮ್ಮೆಲ್ಲರ ಮೇಲೆ ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡಿ ಆ ಸನ್ಮಾರ್ಗದಲ್ಲಿ ನಡೆಯುವಂತೆ ಒಳ್ಳೆಯ ಉತ್ಸಾಹ ಧೈರ್ಯ ಸದ್ಗುಣಗಳು ಎಲ್ಲ ಸಜ್ಜನರಲ್ಲಿ ಹೆಚ್ಚಾಗಿ ಧಾರ್ಮಿಕವಾಗಿರತಕ್ಕಂತಹ ಕಾರ್ಯಗಳು ಆಚರಣೆಗಳು ನಮ್ಮಿಂದ ನಡೆಸಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಭಾರತ ಷಡ್ವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಇಲ್ಲಿಗೆ 26ನೇ ಅಧ್ಯಾಯ ಮುಗಿತಾ ಇದೆ. ಹರೆಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.